ಸರಿ, ಶುರು ಮಾಡೋಣ. ನೆನ್ನೆ ರಾಶಿಗಳ ಕೆಲವು ಗುಣಗಳನ್ನ ನೋಡಿದ್ವಿ. ಸಮ, ಇದು ಬೆಸ ಸಮ, ಮತ್ತೆ ಪುರುಷ ಸ್ತ್ರೀ, ಜಡತ್ವ, ಅಶುಭ ಶುಭ, ಮೆಲ್ಫಿಕ್ ಬೆನಿಫಿಕ್, ಅಶುಭ ಶುಭ 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 ಹಾಗೆ, ಮತ್ತೆ ಇದು ಕ್ರೂರ ಮೃದು, ಕ್ರೂರ ಮೃದು, ಈಗ ಮತ್ತೆ ಇದು ಬಾಹ್ಯ ಹೊರಗೆ ಹೋಗುವಂತ ಪ್ರವೃತ್ತಿ, ಇದು ಜಡ ಪ್ರವೃತ್ತಿ, ಜಡ. ಮತ್ತೆ ಚರ, ಇಲ್ಲಿದೆ ಚರ ಅಂತ, ಚರಸ್ಥಿರ ದ್ವಿಸ್ವಭಾವ, ಚರಸ್ಥಿರ ದ್ವಿಸ್ವಭಾವ. ಇನ್ನೊಂದು ಪಾಯಿಂಟ್ ಇತ್ತು ಇಲ್ಲಿ, ಪಂಚಭೂತಗಳಿಗೆ ರಾಶಿಗಳನ್ನ ಇದು ಮಾಡ್ತಾರೆ. ಮೇಷ ಅಗ್ನಿ, ಇಲ್ಲಿದೆ ಫೈರ್, ಅಗ್ನಿ, ವೃಷಭ, ಪೃಥ್ವಿ, ಮಿಥುನ, ವಾಯು, ಕರ್ಕಾಟಕ, ಜಲ, ಹೀಗೆ. ಆಮೇಲೆ ಇದು ಈ ನಾಲ್ಕು ನಾಲ್ಕೇ ಪಂಚಭೂತಗಳು ಅಂದ್ರೆ ಈ ನಾಲ್ಕನ್ನೇ, ಆಕಾಶ ನಾಲ್ಕು ಭೂತಗಳು ಹಾಗೆ, ಅಗ್ನಿ, ಪೃಥ್ವಿ, ವಾಯು, ಪೃಥ್ವಿ, ವಾಯು, ಜಲ. ಜಲ, ಅಗ್ನಿ, ಪೃಥ್ವಿ, ವಾಯು, ಜಲ, ಆತರ ನಾಲ್ಕು ಮೂರ್ಲಿ 12 ಸತಿ, ಮೂರ್ ಸತಿ ಆವರ್ತನ ಅಂತ. ಕರ್ಕಾಟಕ ತನಕ ಅದು ತುಂಬಾ ಸಹಾಯ ಮಾಡುತ್ತೆ. ಪಂಚತತ್ವಗಳು, ಪಂಚತತ್ವಗಳು ಅಥವಾ ಪಂಚಭೂತಗಳು ಅಂತ ಹೇಳ್ತಾರೆ. ಒಂದೆರಡು ಮೂರ್ ನಾಲ್ಕು, ಮತ್ತೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕಕ್ಕೂ ಹಂಗೆ ಆರ್ಡರ್ ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ಅಗ್ನಿ ಇರುತ್ತೆ ಮೊದಲಿಗೆ, ರಾಶಿ ಮೇಷ, ಅಗ್ನಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಅಲ್ಲಿ ಇರುತ್ತೆ. ಅದು ಎರಡನೇದು ವೃಷಭ, ಸ್ವಲ್ಪ ಭೂಮಿ, ಭೂಮಿ ನಿಂಗೆ ಇದ್ ಮಾಡುತ್ತಲ್ಲ ಗುಳಿ, ಸುಮ್ಮನೆ ಇವೆಲ್ಲ ಲಿಂಕ್ ಮಾಡಿ ನೆನ್ಪಿಟ್ಕೊಳಕ್ ಇವೆಲ್ಲ ವಿಧಾನಗಳಷ್ಟು ಹಂಗೆ. ಅದು ಮಿಥುನ, ಮಿಥುನಕ್ಕೇನೋ ಅಷ್ಟೊಂದೇನು ಇದು ಬರಲ್ಲ, ಗಾಳಿ. ಇದು ಕರ್ಕಾಟಕಕ್ಕೆ ನೀರು ಅಂದ್ರೆ ಚಂದ್ರ, ಕರ್ಕಾಟಕದ ಅಧಿಪತಿ, ಹಾಗಾಗಿ ನೀರು ಚಂದ್ರನಿಗೆಲ್ಲ ಲಿಂಕ್ ಇರುತ್ತಲ್ಲ, ಹಾಗೆ ಆತರ ನೆನ್ಪಿಟ್ಕೊಬಹುದು. ಆರ್ಡರ್ ಒಂದ್ಸತಿ ನೆನ್ಪಿಟ್ಕೊಂಡ್ಬಿಟ್ರೆ ಮತ್ ಮುಂದಿನ ಹಂಗೆ. ಈಗ ಸಿಂಹ ಬಂದಾಗ ಅದು ಅಗ್ನಿ ರಾಶಿ, ಯಾಕೆಂದ್ರೆ ಸೂರ್ಯ ಅಧಿಪತಿ. ಅದಕ್ಕೆ ಸ್ವಲ್ಪ ಹೆಂಗ ಏನೇನ ಮಾಡಿ ನೆನ್ಪಿಟ್ಕೊಳಕ್ಕೆ ಇವೆಲ್ಲ ವಿಧಾನಗಳು ಇಷ್ಟ ಬರ್ತಾ ಹೋಗುತ್ತೆ. ಒಂದೆರಡು ಮೂರ್ ನಾಲ್ಕು. ಆಮೇಲೆ ಇದ್ರಲ್ಲಿ ಹೆಚ್ಚು ಕಡಿಮೆ ಎಲ್ಲದು ಆಯ್ತು. ಮೂವೇಬಲ್, ಫಿಕ್ಸ್ಡ್, ಡ್ಯುಯಲ್, ಅದೇ ಸೇಮ್ ಚಿರ, ಇದು ಚರ, ಸ್ಥಿರ, ದ್ವಿಸ್ವಭಾವ. ಮತ್ತೆ ಈ ಗಾಳಿ ಅಂತ ಏನಿದೆ, ಇದನ್ನ ವಾಯ್ಸ್ ಗೆ ಲಿಂಕ್ ಮಾಡ್ತಾರೆ. ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ಮಿಥುನದಲ್ಲಿ, ತುಲಾದಲ್ಲಿ, ಮತ್ತೆ ಕುಂಭದಲ್ಲಿ. ನೋಡೋದ ಯೆಲ್ಲೋ ಕಲರ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಗಾಳಿ ಇದ್ದಲ್ಲೆಲ್ಲ ವಾಯ್ಸ್, ಯಾಕೆಂದ್ರೆ ಅದು ವೈಖರಿಗೆ ಲಿಂಕ್ ಆಗಿರುತ್ತೆ ವಾಯ್ಸ್. ಹಾಗಾಗಿ ಶಬ್ದ, ಶಬ್ದೋತ್ಪತ್ತಿ, ಇದಕ್ಕೆಲ್ಲ ಬಹಳ ಮುಖ್ಯ ಆಗಿರುತ್ತೆ ಈ ಮೂರು ರಾಶಿಗಳು ಗಾಳಿಗೆ ಸಂಬಂಧಪಟ್ಟಿದ್ದು. ಅದು ವಾಯ್ಸ್ ಆಗಿರ್ಬೋದು, ಅಂದ್ರೆ ಗಂಟ್ಲಿಂದ ಬರುವಂತ ವೈಖರಿ ಆಗಿರ್ಬೋದು, ಮತ್ತೆ ಬೇರೆ ವಾಯುವಿನ ಪ್ರವರ್ತನೆಗಳು ಎಲ್ಲ ದೇಹದಲ್ಲಿ ಆಗುವಂತದ್ದಾಗ್ಲಿ, ಶ್ವಾಸಕೋಶದ್ದು ಹಂಗೆಲ್ಲ ಸ್ವಲ್ಪ ಲಿಂಕ್ ಮಾಡ್ಬೋದು. ಬಟ್ ಇದೆಲ್ಲ ತುಂಬಾ ತತ್ವ ತಾತ್ವಿಕವಾಗಿ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಇನ್ನು ಮತ್ತೆ ನಕ್ಷತ್ರಗಳೆಲ್ಲ ಹೋದಾಗ ನಕ್ಷತ್ರ ಪಾದಗಳು ಅವೆಲ್ಲ ಇನ್ನು ಸ್ವಲ್ಪ ಜಾಸ್ತಿ ಡೀಪ್ ಆಗಿ ಹೋಗ್ತವೆ. ಚಕ್ರ ಆಯ್ತು. ಈಗ ಇದು ಒಳಗಿಂದು ಮೊದಲನೇ 12 ಕೆಲವು ಗುಣಗಳನ್ನ ಇದಾಯ್ತು. ಇದ್ರಲ್ಲಿ ಏನ ಪ್ರಶ್ನೆ ಇದೆಯಾ? ಅಂದ್ರೆ ಇದು ಬರೀ ರಾಶಿಗೆ ಹೋಲ್ಸೋದ ಅಥವಾ ಈಗ ವ್ಯಕ್ತಿಗತವಾಗಿನ? ವ್ಯಕ್ತಿಗೂ ಆಗುತ್ತೆ, ವ್ಯಕ್ತಿಗೂ ನೆಕ್ಸ್ಟ್ ಬರುತ್ತೆ. ಅದು ವ್ಯಕ್ತಿಗೆ ಹೇಗೆ ಅದನ್ನೆಲ್ಲ ಆರೋಪ ಮಾಡ್ಬೇಕು ಅಂತ. ಒಂದು ಇದರಲ್ಲಿ ವ್ಯಕ್ತಿಗೆ ಆರೋಪ ಮಾಡುವಂಥದ್ದು ಒಂದು, ಮತ್ತೆ ಪ್ರಶ್ನೆ ಎಲ್ಲ ಇದ್ದಾಗ ಅದನ್ನ ಈಗ ಪ್ರದೇಶಕ್ಕೆ, ಈಗ ಯಾವ್ದೋ ಪ್ರದೇಶ ಬಗ್ಗೆ ತಿಳ್ಕೊಬೇಕು ಅಂದಾಗ ಪ್ರದೇಶಕ್ಕೆ ಲ್ಯಾಂಡಿಗೆ ಕುಂಡಲಿ ಹಾಕಿ ಒಟ್ಟು ವಿಭಾಗ ಮಾಡಿ, ಈ ತರನೂ ವಿಭಾಗ ಮಾಡ್ಬೋದು. ಅಥವಾ ಕೇಂದ್ರ ಅಂತ ಇಟ್ಬಿಟ್ಟು ಅದನ್ನ 360 ಡಿಗ್ರಿ ಸರ್ಕಲ್ ಮಾಡ್ಕೊಂಡ್ಬಿಟ್ಟು ಯಾವ ರಾಶಿ ಎಲ್ಲಿ ಬರುತ್ತೆ ಅಂತ ನೋಡಿ, ನೀರೆಲ್ಲ ಕಂಡುಹಿಡಿಯಕ್ಕೆ ಉದಾಹರಣೆಗೆ, ಅಥವಾ ಏನು ನಿಧಿ ಕಂಡುಹಿಡಿಯಕ್ಕೆ, ಅಥವಾ ಯಾವ್ದೋ ಗಣಿ ಏನಿದೆ ಗಣಿಯಲ್ಲಿ ಅಡಿಲಿ ಚಿನ್ನ ಇದೆಯಾ ಬೆಳ್ಳಿ ಇದೆಯಾ, ಈ ತರ ಗಣಿ ಕಂಡುಹಿಡಿಯಕ್ಕೆ ಆತರ ಯಾವ್ದಕ್ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಜ್ಯೋತಿಷ್ಯ ತುಂಬಾ ವಿಸ್ತಾರ, ನೀವು ಅದನ್ನ ಅದು ನಮ್ ಚಾಕಚಕ್ಯತೆ, ಅದೆಲ್ಲದು ಗ್ರಂಥದಲ್ಲಿ ಇರೋದಿಲ್ಲ. ನಾವ್ ಅದನ್ನ ಹೇಗ್ ಅಪ್ಲೈ ಮಾಡ್ತೀವಿ ಅಂದ್ರೆ ನಮ್ಮ ಬುದ್ಧಿ ಬಿಟ್ಟಿದ್ರು, ಮತ್ ಮನುಷ್ಯಗೆ ಅಪ್ಲೈ ಮಾಡ್ಬೇಕಾದ್ರೆ ಅವ್ರ ರಾಶಿ ರಾಶಿ ಯಾವ್ದು ಚಂದ್ರ ಇರೋ ರಾಶಿ ಅದು ಹೇಗೆ ವ್ಯವಹರಿಸುತ್ತೆ ಎಲ್ಲ ತಿಳ್ಕೊಬಹುದು. ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಇದ್ರಲ್ಲಿ ಇದೆ, ಕರ್ಕಾಟಕದಲ್ಲಿ ಇಲ್ಲಿ ವಿಚಾರ ಕೊಟ್ಟಿದೆ, ಕ್ಯಾನ್ಸರ್ ವಿಲ್ ಬಿಕಮ್ ಲೈಕ್ ಇಟ್ಸ್ ಲಾರ್ಡ್, ಗುಡ್ ಆರ್ ಇವಿಲ್ ಬೈ ಪೊಸಿಷನ್ ಆಸ್ಪೆಕ್ಟ್ ಕನ್ಜಂಕ್ಷನ್.
good or by position aspect conjunction so idella matte nodona ad solpa complicated ide amel nod leo will become like so illa enaitu andre id nenne start madidvi ee ಇದಿಷ್ಟೇನಿದೆ ನೋಡಿ ರಾಶಿಗೆ ಕಾಣ್ತಾ ಇದೆಯಲ್ಲ ಹೈಲೈಟ್ ಮಾಡಿದ್ದು ಮೇಲ್ಗಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ರಾಶಿಗಳು ಕಾಣುತ್ತಲ್ಲ ಇದು ಅರ್ಧ ಭಾಗ ಕರೆಕ್ಟ್ ಆಗಿ ನೋಡಿ ಆರ್ ಆರ್ ಹನ್ನೆರಡನ್ನ ಡಿವೈಡ್ ಮಾಡಿದ್ರು ಮೇಷ ವೃಷಭ ಕಟಕ ಮತ್ತೆ ಈ ಕಡೆ ಕುಂಭ ಮೀನ ಇಷ್ಟು ಸೇರಿದ್ರೆ ರಾಶಿ ಕುಂಡಲಿಯಲ್ಲಿ ಆರು ರಾಶಿಗಳಾಯ್ತು ಇದನ್ನ ಮೇಲ್ಭಾಗ ಇದನ್ನ ಚಂದ್ರ ಭಾಗ ಅಂತ ಕರಿಬಹುದು ಯಾಕೆಂದ್ರೆ ಕರ್ಕಾಟಕ ಏನಿದೆ ಇಲ್ಲಿ ಕರ್ಕಾಟಕದ ಅಧಿಪತಿ ಅದು ಚಂದ್ರ ಹಾಗಾಗಿ ಇದಿಷ್ಟು ಚಂದ್ರನ ಭಾಗ ಅಂತ ಈ ಆರು ರಾಶಿಗಳನ್ನ ಒಂದು ಗಣನೆಗೆ ತಗೊಂತಾರೆ ಅಲ್ಲಿ ಸೆಂಟ್ರಲ್ ಬರ್ದಿದೆ ಅದು ನೋಡು ಮೋರ್ ಆರ್ ಮೋಸ್ಟ್ ಪ್ಲಾನೆಟ್ಸ್ ಇನ್ ಅಪ್ಪರ್ ಆಫ್ ಅಪ್ಪರ್ ಆಫ್ ಅಂದ್ರೆ ಮೇಲ್ಭಾಗದ ಅರ್ಥ ಸೈನ್ಸ್ ಒನ್ ಟೂ ತ್ರೀ ಫೋರ್ ಲೆವೆನ್ ಟ್ವೆಲ್ವ್ ಇದು ಒನ್ ಟೂ ತ್ರೀ ಫೋರ್ ಇದು ಲೆವೆನ್ ಟ್ವೆಲ್ವ್ ಇವಿಷ್ಟು ಸೇರಿದ್ರೆ ಮೇಲಿಂದ ಅರ್ಧ ಭಾಗ ಸೊ ಇದೇನಂದ್ರೆ ಇದನ್ನ ಚಂದ್ರ ಭಾಗ ಅಂತ ಕರೀತಾರೆ ಮೂನ್ ಸೈಡ್ ಅಂತ ಇಲ್ಲಿ ಬರ್ತಾರೆ ಮೋರ್ ಸಾಫ್ಟ್ನೆಸ್ ಇವೆಲ್ಲ ಏನಂದ್ರೆ ಸ್ವಲ್ಪ ಮೃದು ಇವೆಲ್ಲ ಅಂದ್ರೆ ಚಂದ್ರನಿಂದ ಇವಿಷ್ಟು ನಾವು ಗಣನೆ ಮಾಡ್ಬೇಕಾದ್ರೆ ಚಂದ್ರನ ಆಧಾರಿತವಾಗಿ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಚಂದ್ರ ಸ್ವಲ್ಪ ಮೃದುತ್ವದ ದ್ಯೋತಕ ಆಮೇಲೆ ಲಕ್ಕಿ ಸ್ವಲ್ಪ ಇಲ್ಲಿದೆ ನೋಡ ಸ್ವಲ್ಪ ಲಕ್ಕಿ ಇರುತ್ತೆ ಅದೃಷ್ಟ ಅಂತ ಹೇಳುವಂಥದ್ದು ಅದೃಷ್ಟದ ದ್ಯೋತಕ ಇರುತ್ತೆ ಈಸಿ ಗೋಯಿಂಗ್ ಎಲ್ಲ ಸರಳೀಕರಿಸಿ ಸುಲಭ ಆಗುತ್ತೆ ಎಲ್ಲ ವಿಚಾರಗಳೆಲ್ಲ ಇದರಲ್ಲಿ ಮತ್ತೆ ಪ್ಯಾಸಿವ್ ಸ್ವಲ್ಪ ಜಡ ಸೊ ಇವಿಷ್ಟು ಅಂದ್ರೆ ಸಮಗ್ರವಾಗಿ ಚಂದ್ರನಿಂದ ಇವನ್ನೆಲ್ಲ ನೋಡ್ಬೇಕಾದ್ರೆ ಯಾರು ಈ ತರ ಗುಣಗಳನ್ನ ಆರೋಪ ಮಾಡ್ತಾರೆ ಮೃದು ಅದೃಷ್ಟ ಸ್ವಲ್ಪ ಸುಲಭ ಜಡ ಇನ್ನು ಅದು ಗ್ರಹರು ಇರ್ಬೇಕಾದ್ರೆ ಯಾವ ತರ ವ್ಯವಹಾರ ಅಂತ ಇನ್ನು ಕೆಳಗಿನ ಆರು ಏನಿದೆ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಇದು ಇದರಲ್ಲಿ ಇರುವಂತಹ ಗ್ರಹಗಳು ಐದರಿಂದ ಹತ್ತು ಅಂದ್ರೆ ಒಟ್ಟು ರಾಶಿ ಸಂಖ್ಯೆ ನೋಡಿದಾಗ ಐದರಿಂದ ಹತ್ತರ ತನಕ ಏನ್ ಬರುತ್ತೆ ಇದು ಸೂರ್ಯನ ಭಾಗ ಯಾಕೆಂದ್ರೆ ಸಿಂಹ ಇದು ಸಿಂಹ ರಾಶಿ ಸಿಂಹದ ಅಧಿಪತಿ ಸೂರ್ಯ ಸೊ ಇದು ನಿಮಗೆ ಸುಲಭವಾಗಿ ಎರಡು ರಾಶಿಗಳ ಅಧಿಪತಿನೂ ಇದರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಚಂದ್ರವು ಚಂದ್ರನು ಹಿಂದೆ ಹೇಗೆ ಆಳ್ತಾನೆ ಆ ಭಾಗಗಳನ್ನು ಇದು ಸೂರ್ಯ ಭಾಗ ಇದನ್ನು ಆಡ್ತೀವಿ ಈ ಪ್ರಪಂಚಕ್ಕೆ ಎರಡು ಚಕ್ರಗಳು ಅಂತ ಹೇಳ್ಬೋದು ಇದು ಎರಡು ಭಾಗಗಳು ಅಂತ ಹೇಳಿ ಚಕ್ರಗಳು ಅನ್ನೋ ರೀತಿಯಲ್ಲಿ ಸೂರ್ಯ ಚಂದ್ರನಿಂದಾನೇ ಆಳಲ್ಪಡುವಂಥದ್ದು ಅಂತ ಪ್ರಧಾನವಾಗಿ ಒಂದು ಹಂತದಲ್ಲಿ ವಿಶ್ಲೇಷಣೆ ಮಾಡ್ಕೊಬಹುದು ನಂತರ ಇವು ಹೆಚ್ಚಿನ ಇದು ಅಂದ್ರೆ ಹೊರಗೆ ಹೋಗುವಂತ ಪ್ರವೃತ್ತಿ ಇರುವಂತದ್ದು ಮೋರ್ ಔಟ್ ಗೋಯಿಂಗ್ ಅಂತಿದೆ ಬ್ರಿಲಿಯಂಟ್ ಅಂತ ಸ್ವಲ್ಪ ತುಂಬಾ ಬುದ್ಧಿವಂತಿಕೆ ಇರುವಂತಹ ಭಾಗ ಇದು ಯಾಕಂದ್ರೆ ಇದರಲ್ಲಿ ಅರ್ಧ ಭಾಗ ಮನುಷ್ಯ ಇರುತ್ತೆ ಇನ್ ಅರ್ಧ ಭಾಗ ರಾಕ್ಷಸ ಇರುತ್ತೆ ರಾಕ್ಷಸ ಇಲ್ಲಿ ಇವಿಷ್ಟು ದೇವ ಭಾಗ ಮೇಷ ಕರ್ಕಾಟಕ ಮತ್ತೆ ಮನುಷ್ಯ ಭಾಗ ಸಿಂಹದಿಂದ ಆರಂಭ ಆಗಿ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಮನುಷ್ಯ ನಾಲ್ಕು ಮನುಷ್ಯ ಭಾಗ ಸಿಕ್ಬಿಡುತ್ತೆ ಇನ್ನು ಎರಡ್ ಭಾಗ ರಾಕ್ಷಸದ್ದು ಸೊ ಐದು ಐದು ಸೂರ್ಯನ ಭಾಗ ಬ್ರಿಲಿಯಂಟ್ ಇರುತ್ತೆ ಆಮೇಲೆ ಇನ್ನು ಬೇರೆ ಗುಣಗಳನ್ನ ನೋಡೋಣ ಇನ್ನೊಂದಿಷ್ಟು ಇನ್ನು ಸುಮಾರಿದೆ ಗುಣಗಳು ಈಗ ಮೇಲ್ಗಡೆ ಚಕ್ರಕ್ಕೆ ಬರ್ತಾ ಇದ್ದೀನಿ ಇನ್ನೊಂದ್ಚೂರು ಜಾಸ್ತಿ ವಿಷಯಗಳು ಇದರಲ್ಲಿ ಮಿಕ್ಸ್ ಸಿಗ್ತಾ ಹೋಗುತ್ತೆ ಹೊರಗಡೆ ಇದೆಲ್ಲ ನೋಡಿ ಒಂದ್ ಹೊರಗಡೆ ಚಕ್ರದೊಳಗೆ ಒಂದ್ ಒಳಗಿಂದ ಒಂದು ಚಕ್ರ ಕುಂಡ್ಲಿ ಹಾಕಿ ಎರಡ್ ಕುಂಡ್ಲಿ ಇದೆ ಗೊತ್ತಾಗ್ತಿದ್ಯಾ ಅದು ಇಲ್ಲಿ ಇಲ್ಲಿಂದ ಹಿಂಗೆ ಹೊರಗಿಂದ ಇದೆ ಒಂದು ಇವೆಲ್ಲ ಮತ್ತೆ ಇದು ಒಳಗಿದೆ ಸೊ ಇದು ಸ್ವಲ್ಪ ಸಿಂಪಲ್ ಆಗಿರುವಂತದ್ದು ಈಗ ಹೇಳಿದ್ವಿ ಈಗ ಇನ್ನೊಂಚೂರು ಆಳದಲ್ಲಿ ಒಂದೊಂದನ್ನೇ ನೋಡ್ತಾ ಹೋಗೋಣ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟೆಷ್ಟು ಮಾಡೋಣ ಈಗ ಇದನ್ನ ತಗೊಳ್ಳೋಣ ಮೇಷ ತಗೊಂಡ ಮೇಷನ ಕರೀತಾರೆ ಇಂಗ್ಲಿಷ್ ಹೆಸರುಗಳನ್ನು ತಿಳ್ಕೊಬೇಕು ಯಾಕೆಂದ್ರೆ ನಿಮಗೆ ಸಾಫ್ಟ್ವೇರ್ ಗಳನ್ನೆಲ್ಲ ಯೂಸ್ ಮಾಡ್ಬೇಕಾದ್ರೆ ಅದರಲ್ಲಿ ಇಂಗ್ಲಿಷ್ ಇಂದ ಜಾಸ್ತಿ ಇರುತ್ತೆ ಸ್ವಲ್ಪ ಗೊತ್ತಿದ್ರೆ ಆಯ್ತು ಏರಿಸ್ ಅನ್ನೋದು ಎ ಆರ್ ಐ ಇ ಎಸ್ ಏರಿಸ್ ಇದೆಯಲ್ಲ ಅದು ಮೇಷ
ಇದೇನಪ್ಪ ಅಂದ್ರೆ ನಮ್ಗೆ ಬೃಹಜಾತಕ ಎಲ್ಲ ನೋಡಿದಾಗ ಅದರಲ್ಲಿ ಕಾಲಪುರುಷನ ಅಂಗ ಅವಯವಗಳು ಅಂತೆಲ್ಲ ಕೊಡ್ತಾರೆ. ಇದನ್ನ ನೋಡಿದಾಗ ಮೇಷದಲ್ಲಿ ನೋಡು ತಲೆ, ಪ್ರಧಾನವಾಗಿ ತಲೆಯಿಂದ ಹಿಂಗ ಆರಂಭ ಆಗುತ್ತೆ. ಇಡೀ ದೇಹವನ್ನೇ ಒಂದು ಸುತ್ತು ಬಂದಿರುವಂತಹ ಚಕ್ರದ ತರ, ಚಕ್ರಕ್ಕೆ ಇಡೀ ಈ ಕುಂಡಲಿಗೆ ಸುತ್ತು ಬಂದಿರುವಂತಹ ಕಾಲಪುರುಷನ ರೀತಿಯಲ್ಲಿ ಶ್ಲೋಕಗಳಲ್ಲಿ ವಿವರಿಸ್ತಾರೆ. ಅದನ್ನ ನೋಡಿದಾಗ ತಲೆ ಭಾಗ ಹೆಡ್ ಅನ್ನೋದು ಇಲ್ಲಿ ಇವಿಷ್ಟು, ತಲೆ ಭಾಗ ತಲೆ ಬ್ರೈನ್ ಅಂದ್ರೆ ಹೆಡ್, ಇದು ಕಪಾಲ ಭಾಗ ಅಂತ ಹೇಳ್ತೀವಿ. ಅದು ಮತ್ತೆ ಮುಖ ಇಷ್ಟು ಭಾಗ, ರುಂಡ ಅಂತ, ಇದು ಮುಂಡ ಅಲ್ಲ ರುಂಡ, ರುಂಡ ರುಂಡ ಭಾಗ ಅಂತ ಹೇಳ, ರುಂಡ ಭಾಗ ಮೇಷಕ್ಕೆ. ಯಾಕೆಂದ್ರೆ ನೀವು ಮೇಷ ಇದನ್ನ ನೋಡಿದ್ರೆ ಏನ್ ಆಡು ಅಥವಾ ಟಗ್ರು ಅದ್ರದ್ದು ತಲೆ ಹಿಂಗೆ ಬಹಳ ಸ್ಟ್ರಾಂಗ್ ಇರುತ್ತೆ, ಇಲ್ಲಿಂದ ಹಿಂಗ್ ಕೋಡೋಗಿರುತ್ತೆ, ತುಂಬಾ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಆತರ ಸುಮ್ನೆ ಒಂದ್ ನೆನ್ಪಿಟ್ಕೊಂಡ ಆತರ ಮಾಡ್ಕೊಂಡು. ಮತ್ತೆ ಕೆಂಪು, ಕೆಂಪು ಬಣ್ಣ ಇದಕ್ಕೆ ಕೊಟ್ಟಿಯಾರ ನೋಡ, ರೆಡ್ ಬಣ್ಣಗಳ, ಬಣ್ಣಗಳೆಲ್ಲ ಬೇಕಾಗತ್ತೆ. ಯಾವ ಕೆಲವು ಕೆಲವು ಸಂದರ್ಭದಲ್ಲಿ ಯಾವ ಬಣ್ಣ ಒಳ್ಳೇದು ಅಂತ ಕೇಳ್ತಾರೆ, ಯಾವ ರಾಶಿಯವರು ಯಾವ ಗಾಡಿ ತಗೋಬಹುದು. ಹೀಗೆ ರಾಶಿಯಿಂದ ವಿಶ್ಲೇಷಣೆ ಮಾಡೋದಾದ್ರೆ ಇದು ಕೆಂಪು ಬಣ್ಣ ಈ ರಾಶಿಗೆ ಅಂತಿದೆ ಮೇಷಕ್ಕೆ, ಅದನ್ನ ಹೇಳ್ಬೋದು. ಮತ್ತೆ ಕೆಲವು ಟೈಮ್ ಬೇಕಾಗತ್ತೆ, ಯಾವ ಕಳ್ಳ ಯಾವ ಬಟ್ಟೆ ಹಾಕೊಂಡಿದ್ದ, ಕೆಂಪು ಬಟ್ಟೆ ಹಾಕೊಂಡಿದ್ದ, ಈ ತರ ಆತರ ಎಲ್ಲ ಕೆಲವು ಕೆಲವು ಎಲ್ಲೆಲ್ಲಿ ಅದನ್ನ ನಾವು ಅನ್ವಯ ಮಾಡ್ಕೊಬೇಕಾಗ, ನಮಗೆ ಗುಣಗಳು ತಿಳಿದಿದ್ರೆ ಅನ್ವಯ ಮಾಡ್ಕೊಂಡ ನಮಗೆ ಕೆಂಪಾಯ್ತು. ಮತ್ ಇನ್ನೊಂದು ಏನಂದ್ರೆ ಈ ಮೇಷಕ್ಕೆ ಅಧಿಪತಿ ಕುಜ, ಹಾಗಾಗಿ ಕುಜ ಕೆಂಪು ಕಲರ್ ಇರ್ತದೆ, ಅದನ್ನು ಸ್ವಲ್ಪ. ಮತ್ತೆ ಕುಜ ಇದು ಕೃತಿಕಾ ನಕ್ಷತ್ರ, ಅಗ್ನಿ ನಕ್ಷತ್ರ, ಅದು ಅಗ್ನಿನೂ ಕೆಂಪು, ಕೆಂಪು ಹಳದಿ ಎಲ್ಲ ಇರುತ್ತೆ ಬಣ್ಣ. ಆದ್ರೆ ಯೂಶಲಿ ಹಳದಿ ಕೆಂಪು ಇದೆಲ್ಲ ಬೆಂಕಿ ಇದ್ದಕ ರಕ್ತ, ಅದಕ್ಕೆಲ್ಲ ನಾವು ಆತರ ಬಣ್ಣ ಹೇಳ್ತೀವಿ. ಆಮೇಲೆ ಇದು ಈ ರಾಶಿಗಳಿಗೆ ಇನ್ನೊಂದು ಗುಣ ಇರುತ್ತೆ, ಯಾವುದು ದಿವಾಬಲ ರಾತ್ರಿ ಬಲ ಅಂತ ಇರುತ್ತೆ. ಇದು ರಾತ್ರಿ ಇದು ಮೇಷ ನೈಟ್ ಸ್ಟ್ರಾಂಗ್ ರಾತ್ರಿ ಬಲ. ಆಮೇಲೆ ಇದು ತ್ರಿಗುಣಗಳನ್ನ ಆರೋಪ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಮುಂಚೆ ಒಂದು ಸಮಷ್ಟಿಯಲ್ಲಿ ನೋಡಿದ್ವಿ ರಾಜಸ್ಸು, ಇದು ಮೊದಲನೇ ನಾಲ್ಕು ರಾಶಿಗಳು ರಾಜಸಿಕ, ಮುಂದಿನ ನಾಲ್ಕು ಸಾತ್ವಿಕ, ನಾಲ್ಕು ತಾಮಸಿಕ ಅಂತ. ಅದು ಸಮಷ್ಟಿ ರೂಪದಲ್ಲಿ ಅಂದ್ರೆ ಮಾನುಷ ರೀತಿಯಲ್ಲಿ ಆತರ. ಈಗ ಒಂದೊಂದನ್ನೇ ಸಪ್ರೇಟ್ ಆಗಿ ನೋಡಿದಾಗ್ಲೂ ಅದರಲ್ಲೂ ಸತ್ವದಂಶ ಅಥವಾ ಯಾವ್ದು ಜಾಸ್ತಿ ಆಳ್ತಾ ಇದೆ ಅಂತ ಅದ್ ನೋಡಿದ್ರೆ ಇದು ಇದರಲ್ಲಿ ರಾಜಸಿಕ ಇರುತ್ತೆ, ರಜಸಿಕ ಇಲ್ಲಿದೆ ರಜಸ್. ಆಮೇಲೆ ಇದರ ಗುಣ ಹೇಗೆ ಅಂದ್ರೆ ಪ್ರತ್ಯೇಕವಾಗಿ ನಾವು ನೋಡ್ತಾ ಹೋಗ್ತಿದೀವಿ, ಇದು ದೈವಿಕ ಗುಣ ಇರ್ತದೆ ಇದರಲ್ಲಿ, ದೇವತಾ ಭಾಗ ದೈವಿಕ ಆಸುರಿ ಮತ್ತೆ ಮಾನುಷ ಅಥವಾ ದೈವಿಕ ಆಸುರಿ ಎರಡೇ ತಗೊಂತಾರೆ ಅನ್ಸುತ್ತೆ, ನೋಡೋಣ. ದೈವಿಕವಾಗಿರುತ್ತೆ ಇದು. ಮತ್ತೆ ಇದು ಪುರುಷಾರ್ಥಗಳಲ್ಲಿ ಯಾವ್ದು ಇದ್ರಲ್ಲಿ ಪ್ರಧಾನ, ಯಾಕಂದ್ರೆ ರಾಶಿಗಳ ವಿಭಾಗವೇ ಅದಾಗಿರೋ ಕಾನ್ಸೆಪ್ಟೇ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಪುರುಷಾರ್ಥಗಳನ್ನ ರಾಶಿಗಳಿಗೆ ಅನ್ವಯ ಮಾಡ್ತಾರೆ. ಅದು ತುಂಬಾ ಆಧ್ಯಾತ್ಮಿಕವಾಗಿ ಚಿಂತನೆಗೂ ಸಹಾಯ ಮಾಡುತ್ತದೆ. ಹೇಳ್ತಾರೆ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು, ಏನು ಹೋಗ್ಬೋದು ಯಾವ್ದು ಮಾಡ್ಬೋದು ಅಂತ, ಅವಾಗ ಅವನ್ ರಾಶಿ ಯಾವ್ದು ಅಂತ ನೋಡಿ ಅದರಿಂದ ಯಾವ್ದು ಪ್ರಚೋದನೆ ಇದೆ ಮೂಲದಲ್ಲಿ ನಾನು ಅದನ್ನ ಅದ್ರಲ್ಲಿ ಗೊತ್ತಾಗುತ್ತೆ. ಒಂದ್ ಪಾಯಿಂಟ್ ಇದು ತಗೊಂಡ್ಬೋದು. ಇದು ಮೇಷರಾಶಿಯವರಿಗೆ ಧರ್ಮ, ಧರ್ಮ ಸಾಧನೆ ಮಾಡುವಂತದ್ದು, ಧರ್ಮ ಮೋಟಿವೇಟೆಡ್ ಅಂತಿದೆ. ಹಾಗೆ ಇದು ಕ್ಷತ್ರಿಯ, ಇನ್ನು ವರ್ಣಗಳ ವಿಭಜನೆಯನ್ನು ಮಾಡ್ತಾರೆ. ಕ್ಷತ್ರ ವಿದ್ಯಾಭ್ಯಾಸ ಅಥವಾ ಕ್ಷತ್ರಿಯ ಅಂತ ಹೇಳುವಂತದ್ದು ಇಲ್ಲಿ ಮೇಷಕ್ಕೆ ಬರುತ್ತೆ. ಇನ್ನು ಇದು ಇದು ಯಾವಾಗ್ಲೂ ಒಂದು ಚಟುವಟಿಕೆ ಅಂತ ಆಕ್ಷನ್ ಅಂತಿದೆ, ಅಂದ್ರೆ ಕ್ರಿಯೆ, ಕ್ರಿಯಾತ್ಮಕವಾಗಿದೆ. ಹಾಗಾಗಿ ಇದು ಯಾವಾಗ್ಲೂ ಆಲ್ವೇಸ್ ಟು ಮೂವ್ ಅಂತ ಕೊಟ್ಟಿ, ಅಂದ್ರೆ ಮುಂದೆ ಹೋಗೋದಕ್ಕೆ ರೆಡಿ ಆಗಿರ್ತದೆ. ಅದಕ್ಕೆ ಮೇಷ ಹಿಂಗೆ ಕಾಲ್ ಕೆರೆದ್ ಬಿಟ್ಟು ಇದು ಬರುತ್ತಲ್ಲ ಆಡು ಗುದ್ದದಿಕ್ಕೆ ಕಾಲ್ ಕೆರೆದ್ ಮೂರ್ ಸತಿ, ಈವನ್ ಗುಳಿನ ಹಂಗೆ ಮಾಡುತ್ತೆ ಮೇಷ ಅನ್ನೋದು ಆರಂಭ ಆದ್ರಿಂದ ಇದು ಯಾವಾಗ್ಲೂ ಮುಂದೆ ಹೋಗೋದಿಕ್ಕೆ ರೆಡಿ ಇರುತ್ತೆ. ರನ್ನಿಂಗ್ ರೇಸ್ ಅಲ್ಲಿ ನಿಂತಿರ್ತೀವಿ, ಇನ್ನೇನು ಹೊರಡೋದಿಕ್ಕೆ ರೆಡಿ ಆಗಿರುತ್ತಲ್ಲ ಆ ತರದ ಒಂದು ಸ್ಥಿತಿ ಇದು. ಆಮೇಲೆ ಇದು ಸ್ವಲ್ಪ ಇಂಪಲ್ಸಿವ್ ಅಂದ್ರೆ ಸ್ವಲ್ಪ ಪ್ರಚೋದನಕಾರಿ ಆಗಿರುವಂತದ್ದು, ಮತ್ತೆ ಫಿಯರ್ಸ್ ಅಂತಿದೆ ಅದೇ ಚುಚ್ಚಂತದ್ದು ಗುಣ ಅಥವಾ ಕ್ರೂರ ಗುಣ ಅಂತ, ಅದನ್ನಾಗ್ಲೇ ನೋಡಿದೀವಿ ಈ ಗುಣಗಳಲ್ಲಿ ಕಠೋರ. ಮತ್ತೆ
ಇದಕ್ಕೆ ತೃಪ್ತಿ ಅನ್ನೋದಿಲ್ಲ, ಅತೃಪ್ತಿ, ನೆವರ್ ಸ್ಯಾಟಿಸ್ಫೈಡ್. ಏನ್ ಮಾಡ, ಅವ್ರಿಗೆ ಅಷ್ಟೊಂದು ದುಡ್ಡಿದ್ರು ಒಂದು ತೃಪ್ತಿ ಅನ್ನೋದಿಲ್ಲ ಅಂತ. ಯಾಕೆಂದ್ರೆ ಅದು ಗುಣನೇ ಆತರ ಇರುತ್ತದೆ, ಅವ್ರಿಗೆ ತೃಪ್ತಿನೇ ಆಗಲ್ಲ ಎಷ್ಟು ದುಡ್ಡು ಇರ್ಲಿ ಎಷ್ಟೇ ಇದ್ರು. ಆದ್ರೆ ತೃಪ್ತಿ ಕೊಡುವಂಥದ್ದು ಮನಃಶಾಂತಿ ಮಾತ್ರ, ಮನಃಶಾಂತಿ ಇದ್ದಾಗ ಮಾತ್ರ ಅದು ತೃಪ್ತಿಯನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ಅವರಿಗೆ ಸದಾಕಾಲ ಏನಾದ್ರೂ ಅತೃಪ್ತಿ ಇದ್ದೇ ಇರುತ್ತೆ, ಅದಕ್ಕಾಗಿ ಹೋರಾಟ ನಡೆಸ್ತಾನೆ ಇರ್ತಾರೆ. ಅತೃಪ್ತಿ ಮತ್ತೆ ರಿಸ್ಕ್ ಜಾಸ್ತಿ ತಗೊಂತಾರೆ, ಇದು ಈ ರಾಶಿ ರಿಸ್ಕ್ ಸ್ವಲ್ಪ. ಮತ್ತೆ ವಯಲೆಂಟ್ ಸ್ವಲ್ಪ ತುಂಬಾ ಕ್ರೂರವಾಗಿರ್ತಾರೆ, ಸ್ವಲ್ಪ ಜೋರಾಗಿರ್ತಾರೆ, ಸ್ವಲ್ಪ ರಾಕ್ಷಸಿ ಪ್ರವೃತ್ತಿ ಅಥವಾ ಅಂದ್ರೆ ಸ್ವಲ್ಪ ತುಂಬಾ ಜೋರ್ ಇರ್ತಾರೆ. ಅದು ಕೆಟ್ಟವರೇ ಆಗ್ಬೇಕು ಅಂತಿಲ್ಲ, ಜೋರ್ ಇರ್ತಾರೆ ಹಂಗೆ ವೈಲೆಂಟ್ ಅಂತ. ಮತ್ತೆ ಇನಿಷಿಯಲ್ ಅರ್ಜ್ ಫಾರ್ ಆಕ್ಷನ್, ಅದೇ ಆರಂಭಿಕ ಏನಾದ್ರೂ ಒಂದು ಮಾಡ್ಬೇಕು ಅಂತ ಅವ್ರಿಗಿರುತ್ತೆ, ಆ ಒಂದು ತುಡಿತಾ ಇರುತ್ತೆ, ಏನಾದ್ರು ಮಾಡ್ಬೇಕು, ನಾನೇನಾದ್ರು ಕೆಲಸ ಮಾಡ್ಬೇಕು, ನಾನೇನಾದ್ರು ಸಾಧಿಸ್ಬೇಕು ಹಿಂಗೆ. ಅದು ಆರಂಭಿಕವಾಗಿರುತ್ತೆ, ಅದು ಮುಂದುವರಿಯುತ್ತೆ ಅಂತ ಹೇಳೋದಿಕ್ಕಾಗಲ್ಲ, ಆರಂಭಿಕ ಅವ್ರಿಗಿರುತ್ತೆ ಏನಾದ್ರು ಮಾಡ್ಬೇಕಣ ಜೀವನದಲ್ಲಿ, ಅದು ಹೊರಡ್ತಾರೆ. ಹಾಗಾಗಿ ಆಕ್ಷನ್ ಆಲ್ವೇಸ್ ಆನ್ ಮೂವ್, ಹೊಡ್ತಾ ಇರ್ತಾರೆ ಪ್ರತಿ ಸತಿನೂ ಹೊಸ ಹೊಸ ಅದನ್ನ ತಗೊಂಡ್ಬಿಟ್ಟು ಹೊರಡುತ್ತಾರೆ, ಅದು ಸಾಧ್ಯತೆ ಇರುತ್ತೆ. ಮತ್ತೆ ಇದು ಆವರಣ ಶಕ್ತಿ, ಆವರಣ ಅಂದ್ರೆ ಒಂದು ಲೇಯರ್, ಅದ್ರೊಂದು ಹೊರಗಿನ ಒಂದು ಕವಚ ಆತರ ಇರುತ್ತೆ, ಆವರಣ ಶಕ್ತಿಯ ದ್ಯೋತಕವಾಗಿರುತ್ತೆ. ಮತ್ತೆ ಎಂಥೂಸಿಯಾಸ್ಟಿಕ್ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ಏನ್ ಹೇಳ್ಬೋದು ಇದಕ್ಕೆ, ಚಿಂತನೆ, ಇದು ತುಂಬಾ ಕುತೂಹಲ, ಕುತೂಹಲ ಪ್ರವೃತ್ತಿ, ಎಲ್ಲದಕ್ಕೂ ಒಂದು ಏನಾದ್ರೂ ಒಂದು ವಿಷಯ ಹಾ ನೋಡೋಣ ಏನು ಅಂತ ಚಿಂತನೆ ಮಾಡುವಂಥದ್ದು, ಅಥವಾ ಒಂದು ಕುತೂಹಲ, ಪೂರ್ಣ ಚಿಂತನೆ ಶ್ರದ್ಧೆ ಆಗುತ್ತೆ ಅಂತ ಹೇಳಕ್ಕಲ್ಲ, ಒಂದ್ ಯಾವ್ದೇ ಒಂದು ವಿಚಾರ ಕಂಡಾಗ ಅವ್ರಿಗೆ ಅದು ಕುತೂಹಲ ಜಾಸ್ತಿ ಇರುತ್ತೆ ಅದ್ರ ಮೇಲೆ. ಮತ್ತೆ ಇಲ್ಲಿ ಲಗ್ನ ಹಿಯರ್ ಅಂತ ಕೊಟ್ಟಿರಲ್ಲ, ಇದೇನಾರು ಲಗ್ನ ಆಗಿದ್ರೆ, ನಾನು ರಾಶಿ ಹೇಳ್ತಾ ಇದ್ದೆ, ರಾಶಿ ಅಂದ್ರೆ ಚಂದ್ರ ಇರೋದು ರಾಶಿ, ಲಗ್ನ ಅಂದ್ರೆ ಆ ಉದಯ, ಯಾವುದು ಪೂರ್ವ ದಿಗಂತದಲ್ಲಿ ಉದಯವಾಗುವಂತಹ, ಈ ಸಂದರ್ಭದಲ್ಲಿ ನಾನು ಪೂರ್ವದಲ್ಲಿ ನೋಡ್ತಾ ಇದ್ರೆ ಯಾವುದು ಆ ಭೂಮಿಗೆ ಅಡ್ಡವಾಗಿ ಯಾವ ರಾಶಿ ಮೇಲೆ ಉದಯ ಆಗ್ತಿದೆ ಅಂತ ಅದು ಲಗ್ನ ಆಗುತ್ತೆ. ಈ ಅಕಸ್ಮಾತ್ ಲಗ್ನ ಇದಾದ್ರೆ ರಾಮ್, ರಾಮ್ ಅಂದ್ರೆ ಇದು ಅದೇ ಮೇಷ ಆಡು, ಆ ಪ್ರವೃತ್ತಿಯ ಅದನ್ನ ತೋರಿಸುತ್ತೆ. ಲಗ್ನ ಯಾವತ್ತು ತನು ಅಂತ ಹೇಳ್ತಾರೆ, ಶರೀರ ಸ್ಥಾನ ಲಗ್ನ ಅನ್ನುವಂಥದ್ದು. ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು ವಿಚಾರಗಳನ್ನೆಲ್ಲ ಸಮಗ್ರವಾಗಿ ಚಿಂತನೆ ಮಾಡೋದು ಲಗ್ನದಿಂದ. ಆಗ ಎಲ್ಲಾ ಈಗ ಏನೇ ನೋಡಿದ್ರು ಏಳನೇ ಮನೆ ಅಂದ್ರೆ ಯಾವ್ದ್ರಿಂದ, ಈ ಮೇಷದಿಂದ ಅಂತಲ್ಲ ಲಗ್ನದಿಂದ. ಲಗ್ನ ಎಲ್ಲಿ ಬಂದಿರುತ್ತೆ ಅಲ್ಲಿಂದ ಏಳನೇ ಮನೆ ನೋಡೋದು ವಿವಾಹಕ್ಕೆ, ಅದೇ ಕೆಲವು ಬಾಧಕಗಳಿಗೆ ಆರನೇ ಮನೆ ನೋಡೋದು, ಮಗು ಇತ್ಯಾದಿ ಸಂತಾನಕ್ಕೆ ಐದನೇ ಮನೆ ನೋಡೋದು, ಹೀಗೆ. ಅದ್ ನೋಡೋದು ಯಾವ್ದ್ರಿಂದ, ತನುವಿಂದ. ಯಾಕಂದ್ರೆ ಶರೀರವೇ ಪ್ರಧಾನ, ಶರೀರದಿಂದನೇ ಎಲ್ಲ ದೇಹ ಮುಂದಿನ ಆತ್ಮಕ್ಕೂ ಸ್ಥಾನವೇ ಶರೀರ. ಹಾಗಾಗಿ ಲಗ್ನ ಅಂತ ಹೇಳುವಂಥದ್ದು ಜನ್ಮಸ್ಥಾನ ಅಥವಾ ಅದನ್ನ ಉದಯ ಸ್ಥಾನ ಈ ತರ ಬೇರೆ ಬೇರೆ ಹೆಸರುಗಳನ್ನ ಕರೀತಾರೆ. ಸೊ ಪ್ರತಿಯೊಂದು ಲಗ್ನವು ಆ ಚಿತ್ರ ಏನ್ ಕೊಟ್ಟಿರ್ತಾರೆ ರಾಶಿಗೆ, ಅದ್ರದ್ದು ಗುಣಗಳನ್ನು ಸ್ವಲ್ಪ ಹೊಂದಿರ್ತದೆ, ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಳೋದಿಕ್ಕೆ ಆ ಚಿತ್ರನ ಕೊಟ್ಟಿರುತ್ತೆ. ಇನ್ನೊಂದು ಗುಣ ದ್ವಾರ, ಇದು ದ್ವಾರ ಅಥವಾ ಎಂಟ್ರೆನ್ಸ್ ಅಂತ ತೋರಿಸುತ್ತೆ. ಸೊ ಎಲ್ಲಿದ್ದಾರೆ, ಏನು ದ್ವಾರ, ಎಲ್ಲೋ ಹೋಗಿರ್ತಾರೆ, ಯಾರೋ ಕಳೆದೋಗಿರ್ತಾರೆ, ಯಾವ್ದೋ ಎಂಟ್ರೆನ್ಸ್ ಅಲ್ಲಿ ಇದಾರೆ. ಮೇಷ ರಾಶಿ ಬಂತು, ನೀವು ತತ್ಕಾಲ ಲಗ್ನ ಕುಂಡ್ಲಿ ಪ್ರಶ್ನೆ ಕುಂಡ್ಲಿ ಹಾಕ್ದಾಗ ಅಲ್ಲಿ ತತ್ಕಾಲ ಲಗ್ನದಲ್ಲಿ ಮೇಷ ಬಂತು ಅಂದ್ರೆ ಒಂದು ಪಾಯಿಂಟ್ ಸಿಗುತ್ತೆ, ಅದನ್ನೇ ಫುಲ್ ಅಂತಲ್ಲ, ಪ್ರತಿಯೊಂದರೂ ಒಂದೊಂದು ಪಾಯಿಂಟ್ ತಗೊಂಡು ನಾವು ಪ್ರಿಡಿಕ್ಷನ್ ಮಾಡ್ಬೇಕು. ಸೊ ದ್ವಾರ ಅಥವಾ ಎಂಟ್ರೆನ್ಸ್ ಅಲ್ಲಿ ಇದಾರೆ ಅನ್ನೋದನ್ನ ಅಷ್ಟು ತೋರಿಸುತ್ತೆ. ಅಥವಾ ಎಲ್ಲಾದ್ರದ್ದು ಎಂಟ್ರೆನ್ಸ್, ಒಂದು ಮನೆದಿದ್ರೆ ಮನೆದ ಎಂಟ್ರೆನ್ಸ್, ಅಥವಾ ದೇಶಕ್ಕೆ ಅಪ್ಲೈ ಮಾಡಿದ್ರೆ ದೇಶದ ಎಂಟ್ರೆನ್ಸ್ ದ್ವಾರ ಆತರ. ಮತ್ತೆ ದೇಹದಲ್ಲಿ ನವದ್ವಾರಗಳು, ಹಾಗೆ ಅದಕ್ಕೆಲ್ಲ ಅನ್ವಯ ಆಗುತ್ತೆ ದ್ವಾರ ಅಂತ ಹೇಳ್ತಾರೆ. ಅಂದ್ರೆ ಹೋಗೋದಿಕ್ಕೆ ಬರೋದಿಕ್ಕೆ ಬೇಕಾಗಿರುವಂತಹ ಒಂದು ಸ್ಥಾನ ಏನಿರುತ್ತೆ ಅದ್ರದ್ದು ಜ್ಯೋತಕ. ಅದು ಡ್ರೈನೇಜು ಆಗ್ಬೋದು, ಡ್ರೈನೇಜು ಹೋಗೋದಿಕ್ಕೆ ಬರೋದಿಕ್ಕೆ ಜಾಗ ಬೇಕು, ಅಥವಾ ಒಂದು ಏರೋಪ್ಲೇನ್ ಹೋಗೋದಿಕ್ಕೂ ಬರೋದಿಕ್ಕೂ ಏನು ರನ್ವೇ ಇರ್ತದೆ, ಆ ರನ್ವೇಗೆ ಎಂಟ್ರೆನ್ಸ್ ಆಗುತ್ತೆ ಎಕ್ಸಿಟ್ ಆಗುತ್ತೆ, ಆತರ ಎಂಟ್ರೆನ್ಸ್ ಎಕ್ಸಿಟ್ ಇರುವಂತದ್ದು ದ್ವಾರ. ಆ ದ್ವಾರದ ಬಗ್ಗೆ ಹೇಳುತ್ತೆ. ಮತ್ತೆ ದಿಕ್ಕುಗಳನ್ನ ಹೇಳ್ತದೆ ರಾಶಿಗೆ ಪ್ರತಿಯೊಂದಿಕ್ಕೂ, ಇದು ಫಿಕ್ಸೆಡ್ ಇರುತ್ತೆ. ಇದು ಪೂರ್ವ ಮೇಷ, ಪೂರ್ವ ವೃಷಭ, ದಕ್ಷಿಣ. ಹೆಂಗೆ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ನೀವು ನಿಂತ್ಕೊಂಡಿದ್ರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ನಾಲ್ಕು ದಿಕ್ಕು. ಹೆಂಗೆ ಹೋಮಕುಂಡದ, ನಾನು ಹೆಂಗೆ ಯಾವಾಗ ಯೋಚನೆ ಮಾಡೋದಂದ್ರೆ ನಾನು ಹೋಮಕುಂಡದ ಮುಂದೆ ಕೂತಿದ್ದೀನಿ ಅದ್ವರಿವಾಗಿ ಅಂತ ಯೋಚನೆ ಮಾಡಿದ್ರೆ ಅದು ಪೂರ್ವಕ್ಕೆ ಇರುತ್ತೆ ಯಾವಾಗಲೂ ಹೋಮಕುಂಡ ನಾಕುರುವಂಥದ್ದು, ನಮ್ಮ ಮುಂದಿಂದು ಪೂರ್ವ ದಿಕ್ಕು. ಸೊ ಅಲ್ಲಿ ಇದು ಮೇಷ, ದಕ್ಷಿಣಕ್ಕೆ ನಮ್ ಬಲ್ಗಡೆಗೆ ವೃಷಭ, ಬೆನ್ನ ಹಿಂದೆ ಮಿಥುನ,
ಕರ್ಕಾಟಕ ಅಲ್ಲ ಎಡಕ್ಕೆ ಅಂದ್ರೆ ಹಾಗೆ ಅದು ರಿಪೀಟ್ ಆಗತ್ತೆ ನೋಡಿ ಇಲ್ಲಿ ಕೆಳಗೆ ಇದಾಯ್ತು ಕರ್ಕಾಟಕ ಆದ್ಮೇಲೆ ಇಲ್ಲಿ ಇದು ಸಿಂಹ ಸಿಂಹ ಮತ್ತೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಇದು ಕಾಮನ್ ನಾಲ್ಕೂರ್ಲಿ ಹನ್ನೆರಡು ಹಂಗೆ ರಿಪೀಟ್ ಆಗುತ್ತೆ ಕೆಲವೆಲ್ಲ ರಿಪೀಟ್ ಆಗೋದು ತುಂಬಾ ಸುಲಭವಾಗಿ ನೆನ್ಪಿಟ್ಕೊಂಡ್ಬಿಡ್ಬಹುದು ಪೂರ್ವ ದಕ್ಷಿಣ ಯಾಕೆಂದ್ರೆ ಇದು ಹಂಗೆ ಪೂರ್ವ ದಕ್ಷಿಣ ಮೇಷ ವೃಷಭ ಮಿಥುನ ಕರ್ಕಾಟಕ ಅಂತ ನಾಲ್ಕು ದಿಕ್ಕಲ್ಲಿ ನಾಲ್ಕು ಅಂತ ಅನ್ಕೊಟ್ರ ಆಮೇಲೆ ಮತ್ತಂಗೆ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸು ಮಕರ ಕುಂಭ ಮೀನ ಹಂಗೆ ಇನ್ನು ಕೆಲವು ಧಾತುಗಳ ಪ್ರತೀಕವಾಗಿರ್ತದೆ ಮಿನರಲ್ ಅಂತ ಏನ್ ಹೇಳ್ತೀವಿ ಖನಿಜಗಳು ಮಿನರಲ್ ಅಂದ್ರೆ ಖನಿಜ ಧಾತು ಅಥವಾ ಖನಿಜ ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಮೇಷರಾಶಿ ಧಾತು ಆಮೇಲೆ ಇದು ಉದಯ ಹೇಗಾಗುತ್ತೆ ಅಂತ ಈ ರಾಶಿಯು ಪೂರ್ವ ದಿಗಂತದಲ್ಲಿ ಅಥವಾ ಈ ರಾಶಿಯ ಉದಯ ಹೇಗಾಗುತ್ತೆ ಅಂತ ಇದನ್ನ ಪೃಷ್ಠೋದಯ ರಾಶಿ ಅಂತ ಕರೀತಾರೆ ಪೃಷ್ಠ ಭಾಗ ಹಿಂದಿನ ಭಾಗ ಬೆನ್ನು ಗುದ ಭಾಗ ಅಥವಾ ಪೃಷ್ಠ ಭಾಗ ಅಂತ ಏನ್ ಹೇಳ್ತೀವಿ ಅದರಿಂದ ಉದಯ ಆಗುತ್ತೆ ಮೇಷ ಅದು ಹೇಗೆ ಉದಯ ಅಂದ್ರೆ ರೈಸಸ್ ವಿತ್ ಬ್ಯಾಕ್ ಲೆಗ್ಸ್ ಫಸ್ಟ್ ಸೊ ಇದನ್ನ ಏನಂತ ತಗೊಂಬಹುದು ಅಂದ್ರೆ ಇದು ಜನ್ಮಾಂತರ ತಗೊಂಬಹುದು ಒಂದು ಕರು ಹಾಕುತ್ತೆ ಕಾಲು ಹೊರಗ್ ಬರುತ್ತೆ ಹಿಂದಿನ ಕಾಲ್ಗಳು ಹೊರಗ್ ಬರುತ್ತೆ ಇದ್ರಲ್ಲಿ ಅಂತ ಹಂಗ ತಿಳ್ಕೊಬಹುದು ಮತ್ತೆ ಸ್ವಲ್ಪ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಆ ಟೈಮ್ಗಿಂತ ಬೇಗ ಮಾಡಿಸುವಂತದ್ದು ಇರುತ್ತೆ ಅರ್ಲಿಯರ್ ದನ್ ಎಕ್ಸ್ಪೆಕ್ಟೆಡ್ ಒಂದು ಉದಯ ಆಗುವಂತದ್ದು ಬೇಗ ಅಥವಾ ಜನ್ಮ ಆಗುವಂತದ್ದು ನೀವು ಹತ್ತು ದಿನ ಬಿಟ್ಟು ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಬೇಗ ಆಗುತ್ತೆ ಹಿಂಗೆ ಅಥವಾ ನಾಳೆ ಇನ್ನೊಂದ್ ಹತ್ತು ದಿನ ಬಿಟ್ಟು ಒಂದ್ ದುಡ್ಡು ಬರೋದಿರುತ್ತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಹತ್ತು ದಿನ ಮುಂಚೆನೆ ಬರುತ್ತೆ ಹಿಂಗೆ ಯಾವ್ದು ನಾವು ಒಂದು ನಿಗದಿತ ಸಮಯಕ್ಕೆ ಆಗುತ್ತೆ ಅಂತ ಅನ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಬೇಗ ಮಾಡುತ್ತೆ ಇದು ಅದು ಪೃಷ್ಠೋದಯ ರಾಶಿಯ ಒಂದು ಕೆಲಸ ಹಿಂದಿನ ಕಾಲ್ಗಳು ಮೊದ್ಲು ಇಟ್ಕೊಂಡ್ಬಿಡುತ್ತೆ ಹೊರಗ್ ಬರುತ್ತೆ ಆಮೇಲೆ ಇದು ಕಾಡು ಫಾರೆಸ್ಟ್ ತೋರಿಸುತ್ತೆ ಮೇಷ ಮತ್ತೆ ಚತುಷ್ಪದಿ ಇದು ಇದನ್ನ ಚತುಷ್ಪದಿ ರಾಶಿ ಅಂತಾನು ಕರೀತಾರೆ ಯಾಕಂದ್ರೆ ನಾಲ್ಕು ಕಾಲಿಂದು ಮೇಷ ಹಂಗಾಗಿ ಚತುಷ್ಪದಿ ಅಂತಾನು ಇದನ್ನ ಕರೀತಾರೆ ಇದಕ್ಕೆ ಕೆಲವ್ದು ಇದು ಹತ್ತನೇದ ಇದೆಲ್ಲ ಮತ್ತೆ ಬರ್ತೀನಿ ನಾನು ಈಗಲೇ ಹೇಳಲ್ಲ ಇದು ಮತ್ತೆ ಇದು ಬ್ಯಾರನ್ ಅಂದ್ರೆ ಬರಡು ಇದೆಲ್ಲ ತುಂಬಾ ಈ ಸಂತಾನ ಪ್ರಶ್ನೆಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಮೇಷ ಬರಡು ರಾಶಿ ಅದೇ ಬರಡು ರಾಶಿಗಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ಮಿಥುನವು ಬರಡು ರಾಶಿ ನೋಡಿ ಇಲ್ಲಿ ಬ್ಯಾರನ್ ಅಂತ ಎಲ್ಲಿದೆ ಅದೆಲ್ಲ ಬರಡು ರಾಶಿಗಳು ಮಿಥುನವು ಬರಡು ರಾಶಿ ಆಮೇಲೆ ಸಿಂಹವು ಬರಡು ರಾಶಿ ಆಮೇಲೆ ಇದು ಕನ್ಯಾವು ಬರಡು ರಾಶಿ ಹಾಗಾಗಿ ಮೇಷ ಮೇಷ ಬರಡು ರಾಶಿ ಯಾಕೆಂದ್ರೆ ಅಗ್ನಿ ನಕ್ಷತ್ರ ಅಂತ ನೀವು ತಗೊಂಡ್ರೆ ಅಗ್ನಿ ರಾಶಿ ಅಂತ ತಗೊಂಡ್ರೆ ಅದೇನಾಗುತ್ತೆ ಅಗ್ನಿ ಜಾಸ್ತಿ ಶಾಖ ಇದ್ರೆ ಈ ಬಯಲ್ಸೀಮೆ ಎಲ್ಲ ನೋಡ್ತೀರಾ ಮಣ್ಣೆಲ್ಲ ಒಡ್ಕೊಂಡು ಬರಡಾಗಿರುತ್ತೆ ಅದನ್ನು ತೋರಿಸುತ್ತೆ ಬರೀ ಸಂತಾನಕ್ಕಂತಲ್ಲ ಭೂಮಿ ಬರಡಾಗಿದೆಯೇ ಯಾವ್ದು ಫಲವತ್ತಾಗಬೇಕು ಅನ್ನೋದನ್ನ ನೀವು ತಗೊಂಡ್ರೆ ಆ ಫಲವತ್ತತೆ ಆಗಿರಲ್ಲ ಇದು ಪೂರ್ತಿ ಬರಡಾಗಿರುತ್ತೆ ಅದು ಸಂತಾನಕ್ಕೆ ಆರೋಪ ಮಾಡಿ ಅಥವಾ ಒಂದು ಕೃಷಿ ಭೂಮಿ ನೋಡೋದಿಕ್ಕಾಗ್ಲಿ ಅಥವಾ ಒಂದ್ ಮರ ನೋಡಿ ಇದು ಫಸಲು ಹೆಂಗ್ ಬರುತ್ತೆ ಅನ್ನೋದು ಹೇಳೋದಿಕ್ಕಾಗ್ಲಿ ಅಥವಾ ಒಂದ್ ಹಸು ನೋಡಿ ಅದು ಒಳ್ಳೆ ಕರು ಹಾಕುತ್ತ ಚೆನ್ನಾಗಿ ಏನು ಅಂತ ಹಂಗೆ ನಾವ್ ಅದ ಅಪ್ಲೈ ಮಾಡೋದು ನಮಗೆ ಬಿಟ್ಟಿತ್ತು ಫಲವತ್ತತೆ ಮತ್ತೆ ಬರಡು ಅಂತ ಎರಡು ಇದಿರುವಂತದ್ದು ಫಲವತ್ತತೆ ಇನ್ಯಾವುದು ಅಂತ ನೋಡಿದ್ರೆ ನಿಮಗೆ ಇಲ್ಲಿ ಮೀನದಲ್ಲಿ ಫಲವತ್ತತೆ ನೋಡಿ ಇದು ಫ್ರೂಟ್ ಫುಲ್ ಅಂತ ಏನಿದೆ ಇದೆಲ್ಲ ಹಸಿರು ಬಣ್ಣದಲ್ಲಿ ಇಲ್ಕೊಟ್ಟಿರಲ್ಲ ಫ್ರೂಟ್ ಫುಲ್ ಅಂದ್ರೆ ಫಲವತ್ತತೆ ಮತ್ತೆ ಇದು ಕರ್ನಾಟಕವು ಫಲವತ್ತಾಗಿರುತ್ತೆ ಆಮೇಲೆ ವೃಶ್ಚಿಕವು ಫಲವತ್ತಾಗಿರುತ್ತೆ ವೃಶ್ಚಿಕ ಮತ್ತೆ ಕರ್ನಾಟಕ ಮೀನ ಸೊ ಇದನ್ನ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂದ್ರೆ ಇದಕ್ಕೊಂದು ಮೆಥಡ್ ಇದೆ ಈಗ ಮೀನದಿಂದ ತಗೊಂಡ್ರಿ ನೀವು ಮೀನದಿಂದ ಎಂತ ಹೇಳ್ತಾರ ಅದಕ್ಕೆ ಮೂಲ ತ್ರಿಕೋಣ ಅಂತ ಇರುತ್ತೆ ಮೂಲ ತ್ರಿಕೋಣ ಅಂದ್ರೆ ಐದನೇ ರಾಶಿ ಒಂದು ಎರಡು ಮೂರ್ ನಾಲ್ಕು ಐದು ಮೀನ ಫ್ರೂಟ್ಫುಲ್ ಕರ್ಕಾಟಕವು ಫ್ರೂಟ್ಫುಲ್
ಆಯ್ತಾ. ಮತ್ತೆ ಕರ್ಕಾಟಕದಿಂದ ಐದು ರಾಶಿ ಎಣಿಸಿ, ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ, ವೃಶ್ಚಿಕವು ಫಲವತ್ತು. ಆಮೇಲೆ ನೋಡು ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ, ಮೀನವ ಹಿಂಗೆ ಐದು ಐದು ಎಣಿಸ್ಬೇಕು, ಸೇರ್ಸಿ ಎಣಿಸ್ಬೇಕು ಯಾವತ್ತು ಇದು. ಮೀನ ಮೇಷ ವೃಷಭ ಮಿಥುನ ಕರ್ಕಾಟಕ ಐದಾಯ್ತು, ಒಂದು ಎರಡು ಮೂರು ನಾಲ್ಕು ಐದು, ಐದೈದಕ್ಕೆ ಫಲವತ್ತು ಫಲವತ್ತಾಗಿರುತ್ತೆ. ಇದನ್ನ ಮೂಲ ತ್ರಿಕೋಣ ಅಂತ ಹೇಳ್ತಾರೆ. ಮೂಲ ತ್ರಿಕೋಣ ನೀವು ಒಂದು ತ್ರಿಕೋಣ ಹಾಕ್ಬೋದು, ಅದಕ್ಕೆ ಗೆರೆ ಹಾಕಿದ್ರೆ ಇಲ್ಲಿಂದ ಇಲ್ಲಿಗೆ ಅಲ್ಲಿಂದ ಕೆಳಗೆ ಹಿಂಗ ಹಾಕಿದ್ರೆ ಒಂದು ತ್ರಿಕೋಣ ಏರ್ಪಡುತ್ತೆ, ಅದನ್ನೇ ಮೂಲ ತ್ರಿಕೋಣ. ಇಲ್ಲಿ ಇಲ್ಲೆಲ್ಲೋ ಇರುತ್ತೆ. ಹಾ ಇಲ್ಲಿ ಅಂದ್ರೆ ಎಕ್ಸಾಕ್ಟ್ ಮೂಲ ತ್ರಿಕೋಣ ಬೇರೆಗಳು ಬೇರೆ ಇದಾವೆ, ಬಟ್ ಇಲ್ಲಿ ಅರ್ಥ ಮಾಡ್ಕೊಳಕ್ ನಮಗೆ ಇದು ಚೆನ್ನಾಗಿ ಇದೆ ಕಾನ್ಸೆಪ್ಟ್. ಇನ್ನು ಇದನ್ ನೋಡಿದ್ರೆ ಈಗ ಪ್ಯಾರನ್ ಇದೆಯಲ್ಲ ಅಂದ್ರೆ ಬರಡು, ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆಯ್ತಾ. ಇಲ್ಲೊಂದು ಮೂಲ ತ್ರಿಕೋಣ ಬಂತು ಇದು ಅಷ್ಟೇ, ಇಲ್ಲಿ ಬ್ಯಾರನ್ ಇಲ್ಲಿಂದ ಇಲ್ಲಿಂದ ಸಿಗಲ್ಲ ನಿಮಗೆ, ಇಲ್ಲಿ ಮೂಲ ತ್ರಿಕೋಣ ಇಲ್ಲ ಸರಿ ಇಲ್ಲ ಇದಕ್ ಬರಲ್ಲ. ಒಂದ್ ಸಿಗುತ್ತೆ ಅಷ್ಟೇ ನಿಮಗೆ ಇದು, ಇಲ್ಲಿಂದ ಇಲ್ಲಿಗೆ ಐದನೇ ಮನೆಗೆ ನೆನ್ಪಿಟ್ಕೊಳಕ್ ಏನ ಇವೆಲ್ಲ ಏನಂದ್ರೆ ನೆನ್ಪಿಟ್ಕೊಳಕ್ ಮೆಥಡ್, ಇಲ್ಲಾಂದ್ರೆ ಮರ್ತ ಹೋಗ್ಬಿಡ್ತಾವ. ಯಾ ಈ ಸಿಕ್ಕಾಪಟ್ಟೆ ಗುಣಗಳು ಬರೋದ್ರಿಂದ ಮರ್ತ ಹೋಗ್ಬಿಡ್ತಾವೆ. ಇಲ್ಲಿಂದ ಇಲ್ಲಿಗೆ ಐದಿದೆ, ಇಲ್ಲಿ ಮಧ್ಯದಲ್ಲಿ ಒಂದು ಇದೊಂದು ಬಂತು, ಒಂದು ಎರಡು ಮೂರು ಮಿಥುನನು ಇದೆ ಇದೆ ಹೌದು, ಹಂಗಾಗಿ ಅದು ಸ್ವಲ್ಪ ಕಷ್ಟನೇ. ಇನ್ನೊಂದು ಹೆಂಗ್ ಮಾಡ್ಬೋದು ಅಂದ್ರೆ ಒಂದ್ ಬಿಟ್ಟು ಒಂದು ಒಂದ್ ಬಿಟ್ಟು ಒಂದ್ ಇದೆ, ಬಟ್ ಇಲ್ಲಿಗೆ ಚೇಂಜ್ ಆಗುತ್ತೆ ಅದು ಕಷ್ಟ. ಬ್ಯಾರನ್ ಕಷ್ಟ ಇದಕ್ಕಾಗತ್ತೆ ಅಷ್ಟೇ, ಇದಕ್ಕೊಂದ್ ಸಿಗುತ್ತೆ. ಇದೆಲ್ಲ ಸುಮ್ನೆ ಅರ್ಥ ಮಾಡ್ಕೊಳಕ್ ಒಂದು ಕೆಲವು ವಿಧಾನಗಳು. ಅದಾಯ್ತಲ್ಲ ತೆಗಿತೀನಿ ಇದೆ ಬೇಡ. ಆಮೇಲೆ ಇದು ತೇಜೋ ತತ್ವದ ಪ್ರತೀಕ ತೇಜಸ್, ತೇಜೋ ತತ್ವದ ಪ್ರತೀಕ. ಮತ್ತೆ ದೇಹದ ಅಂಗಾಂಗಗಳನ್ನ ನೋಡಿದಾಗ ಇದು ಲಿವರ್ ಪಿತ್ತಕೋಶ, ಇದ್ರ ಮೇಲೆ ಮತ್ತೆ ಪಿತ್ತಕೋಶದಿಂದ ಪಿತ್ತದ ಕಾರಣದಿಂದನೇ ಹೆಚ್ಚು ಜ್ವರಗಳೆಲ್ಲ ಬರುತ್ತೆ, ಹಾಗಾಗಿ ಜ್ವರ ಜ್ವರದ ಪ್ರತೀಕವಾಗಿರುತ್ತೆ. ಮತ್ತೆ ಹಗಲಲ್ಲಿ ಹಗಲು ಗುರುಡು ಇದು, ಬ್ಲೈಂಡ್ ಇನ್ ಡೇ ಅಂತ ಹೇಳೋದು, ಹಗಲು ಗುರುಡಾಗಿರುತ್ತೆ. ಹಾಗಾಗಿ ಹಗಲು ಗುರುಡಾದ್ರಿಂದ ಅದು ಅಡ್ಡಿ ಆತಂಕಗಳನ್ನ ತರುತ್ತೆ, ಬ್ರಿಂಗ್ ಆಬ್ಸ್ಟಾಕಲ್ಸ್ ಅಂತ ಬರ್ದಿದ್ದಾರೆ, ಅಡ್ಡಿ ಆತಂಕಗಳನ್ನ ತರುತ್ತೆ. ಹಗಲೇ ಗುರುಡಾಗ್ಬಿಟ್ರೆ ಕೆಲಸ ಮಾಡಕ್ಕೆ ಆಗಲ್ಲ, ಹಾಗಾಗಿ ಅಡ್ಡಿ ಆತಂಕಗಳು ಬರುತ್ತೆ. ಹಾಗಾಗಿ ತತ್ಕಾರಣದಿಂದ ಇದು ಆದಷ್ಟು ನಾಶ ಹೇತುವಾಗಿರುವಂತದ್ದು, ಡಿಸ್ಟ್ರಾಯ್ ಅಂತ ನಾಶ ಹೇತುವಾಗಿರುತ್ತೆ. ಪ್ರಧಾನ ಗುಣ ದೇವತಾ ಭಾಗ ಇದ್ರು ದೇವತೆಗಳಲ್ಲೂ ನಾಶ ಹೇತು ಆಗಿರುವಂತದ್ದು ಇದೆ. ನರಸಿಂಹ ಬಂದಾಗ ನಾಶ ಹೇತು, ಅಥವಾ ರುದ್ರ ಇದ್ದಾಗ್ಲೂ ನಾಶ ಹೇತು. ಇದು 40 ನಿಮಿಷಕ್ಕೆ ಆಗುತ್ತೆ ಮೀಟಿಂಗ್, ಮೀಟಿಂಗ್ ಇನ್ನು 10 ನಿಮಿಷದಲ್ಲಿ ಎಂಡ್ ಆಗುತ್ತೆ ನೋಡೋಣ. ಆತರ ಇದು ಕೂಡ ಅದೇ ತರ ಇದೆ. ಇನ್ನು ವೃಷಭ ನೋಡಿದ್ರೆ ವೃಷಭ ಕತ್ತಿಗೆ ತಲೆ ಆಯ್ತು, ಮೇಷ ಇನ್ನು ಇದೆಲ್ಲ, ಇನ್ನು ಕತ್ತು ಪೂರ್ತಿ ಥ್ರೋಟ್. ಮತ್ತೆ ಬಿಳಿ ಬಣ್ಣ, ಒಂದು ಬಿಳಿ ಎತ್ತು ನಮ್ದಿತ್ತಲ್ಲ ಅಲ್ಲಿ ರಾಮ ಲಕ್ಷ್ಮಣ ಆತರ ಅಂತ ನೆನ್ಪಿಟ್ಕೊಂಬಿಡಿ, ವೃಷಭನ ಬಿಳಿ ಬಣ್ಣ. ಇದು ಕೂಡ ರಾತ್ರಿಯಲ್ಲಿ ಬಲಶಾಲಿಯಾಗಿರುತ್ತೆ, ಬಟ್ ಗುಣ ನೋಡಿದಾಗ ಇದು ತಾಮಸಿಕವಾಗಿರುತ್ತೆ, ತಾಮಸಿಕ ಮತ್ತೆ ಆಸುರಿ. ಮೇಷ ದೈವಿಕವಾಗಿದ್ರೆ ಇದು ಆಸುರಿ ಆಗಿರುತ್ತೆ. ಮತ್ತೆ ಇದು ಅರ್ಥ ಪ್ರಧಾನ ಅಂದ್ರೆ ಎತ್ತನ್ನ ಬಳಸದೆ ನಾವು ಉಳದಿಕ್ಕೆ ಅದರಿಂದ ಅರ್ಥ ಉತ್ಪತ್ತಿ ಆಗುತ್ತೆ, ಅರ್ಥ ಅಂದ್ರೆ
ದುಡ್ಡು ಹಣಕಾಸು ಪುರುಷಾರ್ಥದಲ್ಲಿ ಅರ್ಥ ಬರುತ್ತೆ. ಇದು ತಿಳ್ಕೊಂಡ ನೆನ್ಪಿಟ್ಕೊಂಬಿಡಿ, ಧರ್ಮ ಅರ್ಥ ಕಾಮ ಮೋಕ್ಷ ಹಿಂಗೆ ರಿಪೀಟ್ ಆಗುತ್ತೆ. ಮೇಷ ವರ್ಷ ಮಿಥುನ ಕರ್ಕಟಕ ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ಹಿಂಗೆ ರಿಪೀಟ್ ಆಗುತ್ತೆ. ಅದು ಫುಲ್ ಅಷ್ಟ್ರದ್ದು ನೆನ್ಪಿಟ್ಕೊಳ್ಳೋದು ಸುಲಭನೆ. ಮತ್ತೆ ಇದು ವೈಶ್ಯ ವರ್ಣದ ದ್ಯೋತಕ, ಯಾಕಂದ್ರೆ ಅರ್ಥ ಪ್ರಧಾನವಾಗಿರುವಂತದ್ದು ವೈಶ್ಯ ವಿದ್ಯಾ ಪ್ರಕಾರದ್ದು ಅರ್ಥ ಪ್ರಧಾನವೇ. ಹಾ, ಸೊ ಇದು ಕೂಡ ರಿಪೀಟ್ ಆಗೋದೆ. ಯಾವುದು ಕ್ಷತ್ರ ಆಯ್ತು, ಇದು ಮೇಷ, ವೃಷಭ ವೈಶ್ಯ, ಮಿಥುನ ಶೂದ್ರ, ಇದು ಕರ್ಕಾಟಕ ಬ್ರಾಹ್ಮಣ. ಕ್ಷತ್ರ ವೈಶ್ಯ ಶೂದ್ರ ಬ್ರಾಹ್ಮಣ, ಕ್ಷತ್ರ ವೈಶ್ಯ ಶುದ್ರ ಬ್ರಾಹ್ಮಣ, ಕ್ಷತ್ರ ವೈಶ್ಯ ಶುದ್ರ ಬ್ರಾಹ್ಮಣ. ಹಿಂಗೆ ಏನಂದ್ರೆ ಆರ್ಡರ್ ಅಲ್ಲಿ ಬ್ರಹ್ಮ ಕ್ಷತ್ರ ವೈಶ್ಯ ಶೂದ್ರದಲ್ಲಿ ಬ್ರಹ್ಮ ಕೊನೆಗೆ ಹೋಗುತ್ತೆ ಅಷ್ಟೇ, ಕ್ಷತ್ರದಿಂದ ಆರಂಭ ಆಗುತ್ತೆ. ಯಾಕಂದ್ರೆ ಅದು ಕ್ಷತ್ರ ಅಂತ ಇರೋದು, ಅದು ಇದರದ್ದು ಅಗ್ನಿ ನಕ್ಷತ್ರ, ಅದರಿಂದ ಕ್ಷತ್ರಿಯ ಗುಣ ಆತರ ಅಂತ ಬರುತ್ತೆ, ಅಲ್ಲಿಂದ ಆರಂಭ ಆಗುತ್ತೆ. ಇದು ಮತ್ತೆ ಕ್ರಯ ವಿಕ್ರಯ ಸಂಬಂಧ ಪಡೆದಾಗ ಅರ್ಥ ಪ್ರಧಾನ, ಅದರಿಂದ ವೈಶ್ಯ ಬರುತ್ತೆ. ಆಮೇಲೆ ಇದು ಪ್ಲೆಷರ್ ಅಂದ್ರೆ ಈ ಹಿಂದೆ ಆಕ್ಷನ್ ಇತ್ತು, ಇದು ಅಂದ್ರೆ ಕ್ರಿಯೆ ಇತ್ತು, ಇಲ್ಲಿ ಅದಕ್ಕೆ ಪ್ರಸನ್ನತೆ ಬೇಕಾಗಿರುವಂತ ಪ್ರಸನ್ನತೆ, ಪ್ಲೆಷರ್. ಯಾವ್ದೋ ಒಂದು ನಮಗೆ ಒಂದು ಪ್ರಸನ್ನತೆ, ನಮಗೆ ಆನಂದ ಅಂತ ಆದ್ರೆ ಮಾತ್ರ ನಾವು ಅದನ್ನ ಮಾಡ್ತೀವಿ, ಇಲ್ಲ ಅಂದ್ರೆ ಮಾಡೋದಿಲ್ಲ. ಹಾಗಾಗಿ ಪ್ರಸನ್ನತೆಯನ್ನು ತೋರಿಸುತ್ತೆ, ಮತ್ತೆ ಸ್ವಲ್ಪ ಸೆನ್ಸಿಟಿವ್, ಸೂಕ್ಷ್ಮತೆ ಇರುತ್ತೆ. ಯಾಕೆಂದ್ರೆ ಹಸು ಎತ್ತುಗಳು ತುಂಬಾ ಸೂಕ್ಷ್ಮವಾಗಿರ್ತವೆ, ಅದೇ ಮನುಷ್ಯರಿಗೆ ಆರೋಪ ಮಾಡಿದಾಗ ಅವರು ತುಂಬಾ ಸೆನ್ಸಿಟಿವ್ ಆಗಿದ್ದಾರಪ್ಪ, ಅಂದ್ರೆ ಸಣ್ಣದೇನಾರಿದ್ರೆ ಹತ್ ಬಿಡ್ತಾರೆ, ಹೆದರ್ಕೊಂತಾರೆ. ಹಿಂಗೆ ಸೆನ್ಸಿಟಿವ್ ಆಗಿದ್ದಾಗ ಏನ್ ಬೇಕಾದ್ರೂ ಆಗ್ಬೋದು, ಅದ್ ಅಳಬಹುದು, ಭಯ ಆಗ್ಬೋದು, ಅಥವಾ ಆತರದ್ದು ಬೇರೆ ಬೇರೆ ಇದಾಗ್ಬೋದು. ಮತ್ತೆ ಸ್ಟೇಬಲ್ ರಿಲಯಬಲ್ ಪೇಷಂಟ್, ಅಂದ್ರೆ ಸ್ಟೇಬಲ್ ಆಗಿದ್ರೆ ಸ್ವಲ್ಪ ದೃಢತೆ ಇರ್ತದೆ ಅವರಲ್ಲಿ. ಮತ್ತೆ ನಂಬಿಕೆಗೆ ಅರ್ಹರಾಗಿರ್ತಾರೆ, ನಂಬಿಕೆಗೆ ಅರ್ಹ ಆಗಿರುವಂತಹ ಗುಣಗಳನ್ನ ಹೇಳುತ್ತೆ. ಮತ್ತೆ ಸ್ವಲ್ಪ ಸಹನೆ ಇರುತ್ತೆ, ಪೇಷಂಟ್, ರೋಗಿ ಪೇಷಂಟ್ ಅಲ್ಲ, ಸಹನೆ ಇರುವಂತ ಪೇಷಂಟ್. ಆಮೇಲೆ ಸ್ವಲ್ಪ ಭದ್ರತೆ, ಸೆಕ್ಯೂರಿಟಿ ಇರುತ್ತೆ ಅವರಿಗೆ, ಭದ್ರತೆ ಇರುತ್ತೆ ಜೀವನ ಇದ್ ಮಾಡೋದಕ್ಕೆ. ಶೇಪಿಂಗ್ ಅವರ್ ಫ್ಯೂಚರ್, ಅವ್ರ ಜೀವನ ಇದ್ ಮಾಡ್ಕೊಳಕ್ಕೆ ಭದ್ರತೆ ಇರುತ್ತೆ, ಅವ್ರ ಭವಿಷ್ಯನ ರೂಪಿಸ್ಕೊಳ್ಳೋದಿಕ್ಕೆ ಬೇಕಾದ ಭದ್ರತೆ ಇರುತ್ತೆ. ಮತ್ತೆ ಸ್ವಲ್ಪ ಪೊಸೆಸಿವ್ ಆಗಿರ್ತಾರೆ. ಪೊಸೆಸಿವ್ ಅಂದ್ರೆ ಏನ್ ಕನ್ನಡದಲ್ಲಿ ಏನ್ ಹೇಳ್ತಾರಪ್ಪ ನಂಗೆ ಸಡನ್ ಆಗಿ ಬರ್ತಾ ಇಲ್ಲ, ಅಂದ್ರೆ ಈಗ ಒಂದ್ ಮಗು ಇರುತ್ತೆ, ಮಗು ಅವ್ರ ಅಮ್ಮ ಇನ್ನೊಂದ್ ಮಗು ಎತ್ಕೊಂಡ್ರೆ ಓ ನನ್ನನ್ನ ಎತ್ಕೊಬೇಕು, ಅವ್ರನ್ನ ಎತ್ಕೊಬೇಕು, ಆತರ ಪೊಸೆಸಿವ್. ನನ್ ವಸ್ತು ನನ್ನನ್ನೇ ಇದ್ ಮಾಡ್ಬೇಕು, ನನ್ನ ಹತ್ರ ಇರ್ಬೇಕು. ಮತ್ತೆ ಕ್ರಿಯೇಟಿವ್ ಆರ್ಟಿಸ್ಟ್ ಆಗಿರ್ತಾರೆ, ಸ್ವಲ್ಪ ಎಲ್ಲ ಸೃಜನಶೀಲತೆ ಇರುವಂತಹ ಕಲಾವಿದರಾಗಿರ್ತಾರೆ, ಕಲಾವಿದ. ಅದು ಫೋಕಸಸ್ ಆನ್ ಎಸೆನ್ಶಿಯಲ್ ಮೆಟೀರಿಯಲ್ ಪೊಸೆಷನ್ಸ್. ಸೊ ನಿಮಗೆ ಜೀವನ ಅವಶ್ಯಕತೆಗೆ ಬೇಕಾದಂತಹ ವಸ್ತುಗಳನ್ನ ಅದನ್ನ ಪಡೆದುಕೊಳ್ಳುವತ್ತ ಅವರು ಸದಾ ಪ್ರವೃತ್ತರಾಗಿರ್ತಾರೆ. ಅದಕ್ಕೆ ಜಾಸ್ತಿ ಈಗ ನಂಗ್ ಕಾರ್ ಬೇಕು, ಅಥವಾ ನಂಗೊಂದು ಮನೆ ಬೇಕು, ನಂಗೊಂದು ಇದು ಸೈಟ್ ಬೇಕು, ಅಥವಾ ಒಂದು ಕೃಷಿ ಭೂಮಿ ಬೇಕು, ಅದು ಜೀವನ ಅವಶ್ಯಕತೆಗಳು. ಅದನ್ನ ಅವರು ಸಾಧಿಸುವ ಪ್ರಯತ್ನದಲ್ಲಿ ಇರ್ತಾರೆ, ಯಾಕಂದ್ರೆ ಇದು ಅರ್ಥಪ್ರಧಾನ ರಾಶಿ, ಹಾಗಾಗಿ ಅರ್ಥಪ್ರಧಾನವಾಗಿಯೇ ವ್ಯವಹರಿಸ್ತಾ ಹೋಗುತ್ತೆ. ಮತ್ತೆ ಇದು ಲಗ್ನ ಇರುತ್ತಾಗ ಅದೇ ಎತ್ತಿನ ರೀತಿಯಾದಂತಹ ವೃಷಭ, ಮಹಾವೃಷಭದ ರೀತಿ ಆದಂತಹ ಒಂದು ಪ್ರವೃತ್ತಿ ಅಂತ ಹೇಳ್ಬೋದು. ಹಾಗಾಗಿ ಭಯ ಅನ್ನೋದು ಇಲ್ಲಿ ಇರುತ್ತೆ, ಅದು ಎತ್ತು ಇನ್ನೊಬ್ರಿಗೆ ಹೆದರಿಸುತ್ತೆ, ಯಾಕಂದ್ರೆ ಅದಕ್ಕೆ ಭಯ ಆಗ್ತದೆ, ಅದಕ್ಕೆ ಹಿಂಗ್ ಮಾಡಿ ಯುದ್ಧದಿಕ್ಕೆ ಬರುತ್ತೆ, ಯಾಕಂದ್ರೆ ಅದಕ್ಕೆ ಭಯ ಇರುತ್ತೆ ಒಳಗೆ. ಹಾಗಾಗಿ ಭಯ ಒಳಗಿರುತ್ತೆ, ಹಾಗಾಗಿ ಹೊರಗೆ ಪ್ರದರ್ಶನ ಆಗುತ್ತೆ. ಅದನ್ನ ತೋರಿಸುವಂತದ್ದು ಪ್ರವೃತ್ತಿನ ಧೈರ್ಯ ಪ್ರವೃತ್ತಿ ಅನ್ನೋದು ಭಯ ಪ್ರವೃತ್ತಿಯ ಕಾರಣದಿಂದನೇ ಉತ್ಪತ್ತಿ ಆಗದು. ಒಳಗಡೆ ಭಯ ಜಾಸ್ತಿ ಆದಾಗ್ಲೇ ಧೈರ್ಯ ಹುಟ್ಟಂತದ್ದು. ಜಾಸ್ತಿ ಏನಾದ್ರೂ ಒಂದ್ ಹಾಕಿ ಕಂಪ್ರೆಸ್ ಮಾಡಿದ್ರೆ ಅದು ಬ್ಲಾಸ್ಟ್ ಆಗುತ್ತೆ, ಏನನ್ನಾರ ಹಾಕಿ ಏರ್ ಪ್ರೆಷರ್ ಹಾಕಿ. ಹಂಗೆ ಭಯ ಹೊರಗಿನ ಪ್ರವೃತ್ತಿ. ಮತ್ತೆ ದಕ್ಷಿಣ ದಿಕ್ಕಾಯ್ತು, ಇದ್ರ ಬಗ್ಗೆ ಹೇಳಿದೆ. ಮತ್ತೆ ಮೂಲಗಳು, ಕತ್ತ ಮೂಲಗಳು, ತರಕಾರಿಗಳು, ಅದನ್ನೆಲ್ಲ ತೋರಿಸುತ್ತೆ. ಹಿಂದಿನ ಇದರಲ್ಲಿ ಮೇಷದಲ್ಲಿ ಧಾತು ಮತ್ತೆ ಖನಿಜಗಳು ತೋರಿಸ್ತಲ್ಲ, ಅದೇ ರೀತಿ ಇಲ್ಲಿ ಮೂಲ ಮತ್ತೆ ತರಕಾರಿಗಳು, ಗಿಡಗಳು, ಇವನ್ನೆಲ್ಲ ತೋರಿಸುತ್ತಿಲ್ಲ. ಯಾಕೆಂದ್ರೆ ಹಸು ಹೋಗಿ ಮೇಯದೆ ಅದನ್ನೇ ತಾನೆ, ಎತ್ತು ಹೋಗಿ ಮೇಯದೆ ಅದನ್ನೆಲ್ಲ. ಹಾಗೆ ಪೃಷ್ಠೋದಯ ರಾಶಿ, ಇದು ಕೂಡ ಪೃಷ್ಠೋದಯ, ರೈಸಸ್ ವಿತ್ ಬ್ಯಾಕ್ ಲೆಗ್ಸ್ ಫಸ್ಟ್ ಅರ್ಲಿಯರ್ ದೆನ್ ಎಕ್ಸ್ಪೆಕ್ಟೆಡ್. ಇದು ಅದೇ ತರ ಗುಣ, ಸೇಮ್ ಮೇಷದ ತರನೇ, ಪೃಷ್ಠೋದಯ ಮತ್ತೆ ಸ್ವಲ್ಪ ಬೇಗನೆ ಕೆಲಸಗಳನ್ನ ಮಾಡ್ಕೊಡುವಂತದ್ದು. ಮತ್ತೆ ಮೇಷವು ಕಾಡಾಗಿತ್ತು, ಇದು ವೃಷಭವು ಸ್ವಲ್ಪ ಇದಿರುವಂತ ವೆಟ್ಲ್ಯಾಂಡ್ ಫೀಲ್ಡ್, ಸ್ವಲ್ಪ ಬದ್ದೆ ಇರುವಂತಹ ಜಾಗ ಫೀಲ್ಡ್ ಅಂತದ್ದೆಲ್ಲ. ಮತ್ತೆ ಚತುಷ್ಪದಿ ರಾಶಿ, ಕ್ವಾಡ್ರ ಬೆಡ್ ಅಂದ್ರೆ ಚತುಷ್ಪದಿ ರಾಶಿ, ನಾಲ್ಕು ಕಾಲಿಂದು ಅಂತ. ಆ
ಮತ್ತೆ ಇದು ಚೈಲ್ಡ್ಲೆಸ್ ಸೈನ್ ಅಂದ್ರೆ ಮಕ್ಕಳ ಇಲ್ದಲೇ ಇರುವಂತದ್ದು ಅಂತಹ ರಾಶಿ ಅನ್ನೋ ರೀತಿಯಲ್ಲಿ ಇದನ್ನ ಹೇಳಲ್ಪಟ್ಟಿದೆ. ಚೈಲ್ಡ್ಲೆಸ್ ಇದಿದ್ರೆ ರಾಶಿ ಲೆಕ್ಕದಲ್ಲಿ ಲಗ್ನ ಬೇರೆ ರಾಶಿ ಬೇರೆ, ಲಗ್ನ ಬೇರೆ ರಾಶಿ, ಇದು ರಾಶಿ ಲೆಕ್ಕದಲ್ಲಿ ಚೈಲ್ಡ್ಲೆಸ್ ಸೈನ್ ಅಂತ ಹೇಳ್ತಾರೆ. ಮತ್ತೆ ಇದು ಸೆಮಿ ಫ್ರೂಟ್ಫುಲ್, ಈಗ ಅದ್ ನೋಡಿದ್ವಲ್ಲ ಫಲವತ್ತತೆ ಅರ್ಧ ಫಲವತ್ತತೆ ಮತ್ತೆ ಬರಡು ಆತರ, ಇದು ಅರ್ಧ ಫಲವತ್ತತೆ, ಇದು ಬರಡು, ಇದು ಬರಡು, ಮೇಷನು ಬರಡು, ಮಿಥುನನು ಬರಡು, ಅದ್ರ ಮಧ್ಯದಲ್ಲಿ ಇದು ಅರ್ಧ ಫಲವತ್ತತೆ. ಯಾಕೆಂದ್ರೆ ಇದು ಹೆಂಗು ವೆಟ್ಲ್ಯಾಂಡ್ ಇದೆ, ಇದೆ ವೆಟ್ಲ್ಯಾಂಡ್ ಇದ್ದಾಗ ಒಂದಿಷ್ಟಾದ್ರು ಫಲ ಬಂದೇ ಬರುತ್ತೆ, ಪೂರ್ಣ ಬರುತ್ತೆ ಅಂತ ಹೇಳಕ್ಕ. ಮತ್ತೆ ಇದು ಪೃಥ್ವಿ ತತ್ವ ಆಗಿದೆ, ಹಾಗಾಗಿ ಇದು ಎತ್ತು ಇದೆಲ್ಲ ಬರೋದ್ರಿಂದ ಡೈರಿ ಫಾರ್ಮಿಂಗು ಇದೆಲ್ಲ ಬರ್ತಿದೆ, ಗೋಶಾಲೆ ಡೈರಿ ಕೃಷಿ ಇವೆಲ್ಲ ಇಲ್ಲಿಗೆ ಬರುತ್ತೆ. ಮತ್ತೆ ಬ್ಲೈಂಡ್ ಇಂಡೆ, ಇದು ಅಷ್ಟೇ ದಿನದಲ್ಲಿ ಕುರುಡು, ಹಾಗಾಗಿ ಇದು ಅಪಶಕಲ್ಗಳನ್ನ ತರುತ್ತೆ, ಇದು ನಾಶಹೇತು ಆಗಿರುತ್ತೆ. ಕೆಲವು ಗುಣಗಳು ಎರಡಕ್ಕೂ ಕಾಮನ್ ಆಗಿದೆ ನೋಡಿ. ಇದು ಇದು ಬ್ಲೈಂಡ್ ಇನ್ ಡೇ ಇರುವಂತದ್ದು ಅಂದ್ರೆ ಹಗಲು ಗುರುಡು ಇರುವಂತದ್ದು ಮೇಷ ವೃಷಭ ಮಿಥುನ ಕರ್ಕಾಟಕ, ಇವಿಷ್ಟು ಬ್ಲೈಂಡ್ ಇನ್ ಡೇ. ಮತ್ತೆ ಕರ್ಕಾಟಕ ಸಿಂಹವು ಬ್ಲೈಂಡ್ ಇನ್ ಡೇ, ಅವಷ್ಟು ಸಿಂಹ ತನಕ ಎಲ್ಲವೂ ಹಗಲು ಗುರುಡೆ, ಮೇಷದಿಂದ ಸಿಂಹ ತನಕ ಐದು ರಾಶಿಗಳು ಹಗಲು ಗುರುಡೆ, ಆಮೇಲೆ ಚೇಂಜ್ ಆಗುತ್ತೆ ಸ್ವಲ್ಪ ಬೇರೆ ಬೇರೆ ಬರುತ್ತೆ. ನೀನು ಇದು ಕ್ಲೋಸ್ ಆಗುತ್ತಾ ಅಂತ ಸಾಕಾ, ಇನ್ನು ಮುಂದುವರ್ಸೋಣ ನಾಳೆ ಮಾಡೋಣ. ಹೆಂಗೆ ಇಷ್ಟು ನೋಟ್ಸ್ ಮಾಡ್ಕೊಳ್ತೇವೆ ಈಗ, ಆವಾಗ ನಾಳೆ ಮತ್ತೆ ಬರ್ತಾ ಇರುತ್ತೆ. ಹೌದು ಹೌದು ನಡಿ, ಈ ತರ ಕಲಿಯೋದ್ರಿಂದ ಇದನ್ನ ನೀವು ಇವನ್ ಕನ್ನಡದಲ್ಲೇ ಇದನ್ನ ದೊಡ್ಡ ರಾಶಿ ಚಾರ್ಟ್ ತರ ಮಾಡಿ ಚಾರ್ಟ್ ಮಾಡ್ತೀವಿ, ಇಬ್ರು ಸೇರಿ ಒಂದು ಚಾರ್ಟ್ ಮಾಡ್ತೀವಿ, ಅದೇ ದೊಡ್ಡದಾಗಿ ಮಾಡ್ಕೊಳ್ಳಿ, ಅದಕ್ಕೆಲ್ಲ ಕಲಿಯೋದಕ್ಕೆ. ಮತ್ತೆ ಕಾಮನ್ ಆಗಿರೋ ಪ್ರಾಪರ್ಟೀಸ್ ಅನ್ನ ಲಿಸ್ಟ್ ಮಾಡ್ಕೊಳ್ಳಿ, ಅಂದ್ರೆ ರಿಪೀಟ್ ಆಗುವಂತದ್ದು ಈಗ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಹಿಂಗೆ, ನಕ್ಷತ್ರ ವೈಶ್ಯ ಶೂದ್ರ ಬ್ರಹ್ಮ ಹಿಂಗೆ, ಒಂದೊಂದ್ ಸಣ್ಣ ಕುಂಡ್ಲಿ ಸಣ್ಣ ಕುಂಡ್ಲಿ ಒಂದೊಂದೊಂದೊಂದು ಬರೆಯೋದು. ಆದ್ಲಿ ನಾನು ಇದ್ರಲ್ಲಿ ಮುಲ್ಕಿಲಿದ್ದಾಗ ಆತರ ಮಾಡ್ತಾ ಇದ್ದೆ, ಮಾಡಿಸಿದ್ದೆ ರವಿ ಇವನು ಗಿರಿಕೈಲ ಗುಣಗಳನ್ನೆಲ್ಲ ಹಂಗೆ ಸಣ್ಣ ಸಣ್ಣ ಕುಂಡಿ ಹಾಕಿ ಒಂದೊಂದ್ ಗುಣನೇ ಬರೀರಿ, ಅದ್ರಲ್ಲಿ ಎಲ್ಲ ಮಿಕ್ಸ್ ಮಾಡ್ಬಿಟ್ರಿ ಈ ತರ ಒಂದೊಂದ್ಸತಿ ಅರ್ಥ ಆಗಲ್ಲ. ದೊಡ್ಡ ಚಾರ್ಟ್ ಅಲ್ಲಿ ಬೇಕಾದ್ರೆ ಎಲ್ಲ ಮಿಕ್ಸ್ ಮಾಡಿ ಒಂದ್ ಬರೀರಿ, ಸಣ್ಣದು ಸುಮ್ನೆ ಒಂಥರ ಕಾಪಿ ರೈಟಿಂಗ್ ಸಣ್ಣದೊಂದು ಕುಂಡಿ ಹಾಕೋದು, ಅದರಲ್ಲಿ ಫಿಲ್ ಮಾಡೋದು ಯಾವ್ದು ಯಾವ್ದು ಗುಣ ಅಂತ, ಹಂಗ್ ಮಾಡ್ತಾ ಹೋದ ನಿಮಗೆ ಚೆನ್ನಾಗಿ ಮುಂದಾಟ. ಸರಿ ನಾಳೆ ಸಿಗೋಣ, ಕರೆಕ್ಟ್ ನಿಮಿಷ 18 ಸೆಕೆಂಡ್ ಉಳಿದಿದೆ. ನಿನ್ನೆ ಕರೆಕ್ಟ್ ಪಾಠ ಮಾಡೋಷ್ಟೊತ್ತಿಗೆ ತಂಗಿಗೆ ಇದಾಗಿ ಎಲ್ಲಿ ಕರ್ಕೊಂಡೋಗಿ ಡೆಲಿವರಿ, ಅದು ಕರೆಕ್ಟ್ ಆಗಿ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ ಜ್ಞಾಪಕ ಆಯ್ತು ನಂಗೆ, ಚರ ಅಸ್ಥಿರ ಬಗ್ಗೆ ಹೇಳ್ತಾ ಇದ್ದೆ, ಕರೆಕ್ಟ್ ಆಗಷ್ಟೊತ್ತಿಗೆ ಅವ್ರು ಬಂದು ಹೇಳಿದ್ರು ಕರ್ಕೊಂಡೋಗಿ ಬೇಗ ಆಯ್ತು. ಸರಿ ಆಯ್ತು.